ಶ್ರೀಕಾರ ಶ್ರೀದೇವಿ ರೂಪವಾಯ್ತು ಆನಂದ ಸಾಗರವು ಎಲ್ಲೆ ಮೀರಿತು ಸಚ್ಚಿದಾನಂದವೇ ತುಂಬಿ ಬಂತು ಮಿಸ್ಟೇಕ್ಸ್ 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 ನಾವು ಮಾಡಿರೋ ತಪ್ಪುಗಳನ್ನು ಎದುರಿಸೋಕ್ಕಾಗದೇ ಇದ್ದಾಗ ಉಳ್ಕೊಳ್ಳೋದು ಒಂದೇ ದಾರಿ ರನ್ ಚಟ್ರೆ ಹೂಗಲ್ಲದ ಮೇಲೆ ಹೊಂಗಿರಣದ ಮುತ್ತು.
ಅರ್ಥ ಆಗ್ಲಿಲ್ಲಪ್ಪ. ಮುತ್ಕಿದ್ ಕೊಡ್ತೀನಿ ಅಂತ ಗಾಬರಿ ಆಗ್ಬಿಡಿ ಶೆಟ್ರೆ, ಹಂಗಂದ್ರೆ ಗುಡ್ ಮಾರ್ನಿಂಗ್ ಅಂತ. ಬಿಡ ಹೋಗ್ಲಿ ಪಾಪ, ಬೆಳ್ಬೆಳ್ಗೆ ಯಾಕೋ ಶೆಟ್ರನ್ ಗೋಳಿಕೋತಿಯ ಶೆಟ್ರೆ. ನಾವೆಲ್ಲ ಒಂಟಿ, ನಮಗ್ ನಾಲ್ಕು ಟೀ ಎಲ್ಲಪ್ಪ. ನಮ್ಮ ಹೀರೋ ಇಷ್ಟೊತ್ತೆಲ್ಲ ಬರ್ಬೇಕಿತ್ತಲ್ಲ. ಅವ್ರಿಗೆ ಅವ್ರದೇ ಆ ಟೈಮ್ ಇದೆ, ಅವ್ರ ಟೈಮ್ಗೆ ಅವ್ರು ಬರ್ತಾರೆ ಬಿಡ. ಯಾರೇ ಅದು, ಈಗಿನ ಹುಡುಗರಿಗೆ ರೋಡ್ ಸೆನ್ಸ್ ಇಲ್ಲ. ಮೊದಲೇ ಮಿಲಿಟರಿ ಆಫೀಸರ್ ಮಗ, ಡಿಸಿಪ್ಲಿನ್ ಬಿಡಲ್ಲ. ಕಾರ್ ಡ್ರೈವರ್ ಮೇಲೆ ಕೈ ಮಾಡ್ತೀಯಾ? ನೋಡ್ತಾ ಇರು ನಿನ್ಗೆ ಏನಾಗುತ್ತೆ ಅಂತ. ದೇವ್ರು ಕೂಡ ತಾಯಿ ಮುಂದೆ ಮಗುನೆ ಅಂತದ್ರಲ್ಲಿ ತಾಯಿಗೆ ಅವಮಾನ ಮಾಡಿ ದಿಮಾಕ್ ಮಾತಾಡ್ತೀಯ? ನಾನ್ ಯಾವ ತಾಯಿಗೆ ಅವಮಾನ ಮಾಡಿದೆ? ನಿನ್ಗೆ ತಲೆಗೆಲೆ ಕೆಟ್ಟಿದ್ಯಾ? ನಮ್ ದೇಶ ಧ್ವಜನು ತಾಯಿಗೆ ಸಮಾನ, ಅದನ್ನ ಉಲ್ಟಾ ನೇತಾಕೊಂಡು ಗಾಡಿ ಓಡಿಸ್ತಿದ್ಯಲ್ಲ, ಅದು ತಾಯಿಗೆ ಅವಮಾನ ಮಾಡ್ದಂಗೆ. ನಿಂಗೊಂದ್ ಕೆಲ್ಸ, ಅದಕ್ಕೊಂದ್ ಸಂಬಳ ಬೇರೆ ಕೇಳು. ವಯಸ್ಸಿಗೆ ಬಂದ ಹುಡುಗರು ತಪ್ಪು ಮಾಡೋದನ್ನು ನೋಡಿದ್ದೀನಿ, ಆದರೆ ನೀನು ತಪ್ಪನ್ನು ಸರಿ ಮಾಡಿದೆಯ. ನಿನ್ನ ಹಾಗೆ ಇವತ್ತಿನ ಯುವಕರಿಗೆ ದೇಶದ ಬಗ್ಗೆ ಗೌರವ ಇದ್ದರೆ ನಮ್ಮ ದೇಶ ಎಷ್ಟೋ ಚೆನ್ನಾಗಿರುತ್ತೆ. ಸಾರಿ, ಇಟ್ಸ್ ಮೈ ಮಿಸ್ಟೇಕ್, ನಾನು ಗಮನಿಸಬೇಕಾಗಿತ್ತು. ತಪ್ಪು ಮಾಡಿರೋದು ನಿಮ್ಮ ಡ್ರೈವರು, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ಸರ್ ಅಂತೆಲ್ಲ ನಾನು ಹೇಳಲ್ಲ. ದೇಶ ಧ್ವಜ ಉಲ್ಟಾ ನೇತಾಡ್ತಿರೋದು ನಿಮ್ಮ ಗಮನಕ್ಕೆ ಬರಬೇಕಾಗಿತ್ತು. ತಪ್ಪು ಮಾಡೋರ್ನೆಲ್ಲ ಉಲ್ಟಾ ನೇತಾಕೋ ನೀವೇ ಹೀಗೆ ಮಾಡಿದ್ರೆ ಹೇಗೆ ಸರ್? ಇನ್ನು ಮುಂದೆ ಹೀಗೆಲ್ಲ ಆಗಲ್ಲ ಅಂದರೆ ಚೆನ್ನಾಗಿರುತ್ತೆ. ನಾನು ಬರ್ತೀನಿ ಸರ್. ಐ ಅಪ್ರಿಷಿಯೇಟ್ ಯುವರ್ ಕರೇಜ್. ನಿಮ್ಮಂಥ ಯುವಕರು ಬೇಕು ಈ ದೇಶಕ್ಕೆ. ಥ್ಯಾಂಕ್ ಯು ಸರ್. ನಡೀರಿ. ಹಾಯ್, ಎಲ್ಲೋ ಡ್ರೆಸ್ ರಸಿಕ. ಹಾಯ್, ಸುಮ್ಮನೆ ರೋ ಬರ್ಬೇಕಾರೆ ಹೇಳ್ಬಿಟ್ಟು. ನೋ, ಇವರಿಬ್ರದ್ದು ಯಾವಾಗ್ಲೂ ಅದೇ ರಾಗ ಅದೇ ಹಾಡು. ತಾಜ್ ಮಹಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆಂಟನಿ ಈ ಜನ್ಮದಲ್ಲಂತೂ ಕನ್ನಿಕಾ ಪ್ರಪೋಸ್ ಮಾಡಲ್ಲ ಕಣ. ಅಲೋ, ಅವ್ನು ಇವತ್ತು ಪ್ರಪೋಸ್ ಮಾಡೇ ಮಾಡ್ತಾನೆ, ಎಷ್ಟೆಷ್ಟಿರಲಿ ಬಿಟ್ಟು. ಮೊದಲು ಹಳೆ ಬೆಟ್ಟನ ಕ್ಲಿಯರ್ ಮಾಡು. ಓ ಶಿಟ್ ಶಿಟ್ ಅಲ್ಲ ಬ್ಯಾಟ್. ಹಾಯ್. ದಿನ ಒಂದೇ ತರ ನಗೋದ್ ಬಿಟ್ಟು ಬೇರೆ ಏನು ಬರಲ್ವಾ ನಿಮ್ಗೆ? ಬೇರೆ ಏನ್ ಮಾಡ್ಬೇಕಿತ್ತು? ಬೇರೆ ಏನಾದ್ರೂ ಚೇಂಜಸ್ ಕೊಡು. ನಮ್ ಇಬ್ರು ಫ್ರೆಂಡ್ಶಿಪ್ ಅಲ್ಲಿ ಯಾವ್ದೇ ತರ ಇಂಪ್ರೂವ್ಮೆಂಟ್ಸೇ ಕಾಣಿಸ್ತಿಲ್ಲಪ್ಪ. ಗಂಡ್ಸಾಗಿ ಮಾನ ಮರ್ಯಾದೆ ಹೋಗುವಂತದ್ ಏನಾದ್ರೂ ಮಾಡು, ಎಲ್ಲ ನಾನೇ ಹೇಳ್ಕೊಡಕ್ಕಾಗತ್ತಾ ಹುಡ್ಗಿಯಾಗಿ? ನನ್ಗೆ ನಾಚಿಕೆ ಆಗಲ್ವಾ? ನಿನಗ್ ನಾಚಿಕೆ ಆಗತ್ತೆ ಅಂದವನ್ಗೆ ಬುದ್ಧಿ ಇಲ್ಲ. ಕಲರ್ಫುಲ್ ಆಗಿ ಮಾತಾಡಿ ಬಣ್ಣ ಬದಲಾಯಿಸಕ್ಕೆ ನನಗ್ ಬರಲ್ಲ ಅಮ್ಮ. ನಮ್ದೇನಿದ್ರು ಸೀದಾ ಸಾದಾ ಲೈಫು. ಅಳೋ ಗಂಡಸರ್ನ ನಂಬಾರ್ದಂತೆ, ನಗೋರ್ನ ನಂಬೋದು. ಹೋಗು, ಹಾಗ ನೋಡ್ಬೇಡ. ನೀನೇನೋ ಚೇಂಜಸ್ ಕೇಳ್ದೆ. ಬಟ್ಟೆ ನೋಡಿದ್ರೆ ಭಕ್ತಿ ಬರಬೇಕು, ಬೇರೆ ಅನ್ಸ್ಬಾರ್ದು. ಏಯ್, ಹೋಗಲೇ. ಇಷ್ಟಪಟ್ಟು ಹುಡುಗಿ, ಲಿಮಿಟೆಡ್ ಫ್ರೆಂಡ್ಸ್, ನಂದೇ ಆದ ಪ್ರಪಂಚ, ಅದರಲ್ಲಿ ನಾನು ತುಂಬ ಖುಷಿಯಾಗಿದ್ದೆ. ಇಷ್ಟೊಂದು ಕಲರ್ಫುಲ್ ಆಗಿದೆ, ಆದ್ರೆ ನೀನಿನ್ನು ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಇದ್ಯಾ? ಕಲರ್ಫುಲ್ ಲೈಫ್ ಇರೋದು ನೋಡೋ ಕಣ್ಣಲ್ಲ, ಯೋಚನೆ ಮಾಡೋ ಮನಸ್ಸಲ್ಲಿ.
ಆದರೆ ಬದುಕು ಕೆಲವು ಸಾರಿ ರೈಟ್ ಡೈರೆಕ್ಷನ್ಲಿ ಹೋಗಬೇಕಾದ್ರೆ ರಾಂಗ್ ಟರ್ನ್ ತಗೊಳುತ್ತೆ. ಆ ಒಂದೇ ಒಂದು ಡಿಸಿಷನ್ನು ನನ್ನ ಇಡೀ ಲೈಫ್ನೇ ಡೆಡ್ ಎಂಡ್ಗೆ ತಂದು ನಿಲ್ಲಿಸ್ತು. ಅಲ್ವೋ, ರಿಂಗ್ ತಗೊಂಡ ಮೇಲೆ ತೊಡಸ್ಬಿಡ್ಬೇಕು, ಇಲ್ಲಾಂದ್ರೆ ಸಫರಿಂಗ್ ಆಗೋದು ಗ್ಯಾರಂಟಿ ಕಣೋ. ರಿಂಗು ಬೆರಳು ಖಾಲಿ ಇದ್ದಷ್ಟೊತ್ತು ಡೇಂಜರ್. ನೋಡಂಟನಿ, ಕನಿಕಾ ತುಂಬಾ ಸ್ಪೀಡು, ಅವಳನ್ನ ಜಾಸ್ತಿ ಕಾಯಿಸೋಕೆ ಹೋಗ್ಬೇಡ. ಲೋ, ಅವಳನ್ನ ನೋಡಿದ್ರೆ ಸ್ಪೀಡೋಮೀಟರ್ ಕಿತ್ತೋಗೋ ಸ್ಪೀಡಲ್ಲಿ ಇದ್ದಾಳೆ. ಇವನು ನೋಡಿದ್ರೆ ಒಳ್ಳೆ ಬೆಟ್ಟನೇ ಹತ್ತಕ್ಕೆ ಪರದಾಡೋ ಟ್ಯಾಂಕರ್ ತರ ತುಂಬಾ ಸ್ಲೋ. ಈ ಅಮರ ಪ್ರೇಮ ಕಾವ್ಯದ ಕ್ಲೈಮ್ಯಾಕ್ಸ್ ಏನಾಗುತ್ತೋ. ನೀನು ಹಿಂಗೆ ರಿಂಗ್ ನೋಡ್ತಾ ಕೂತಿದ್ರೆ ಕೂತೇ ಇರಬೇಕಾಗುತ್ತೆ. ಅವಳೊಂದಿನ ಗಂಡನ ಜೊತೆ ನಿಮ್ಮ ಮನೆಗೆ ಬಂದು ನಮ್ಮ ಮಗು ನಾಮಕರಣ ಇದೆ ಬನ್ನಿ ಅಂತ ಇನ್ವಿಟೇಷನ್ ಕಾರ್ಡ್ ಕೊಟ್ಟೋಗ್ತಾಳೆ ಅಷ್ಟೇ. ಕರೆಕ್ಟು ಮಗ, ನೀನು ಹೇಳಿದ್ದು. ಆಂಟೋನಿ, ಏನ್ ನಿನ್ ಪ್ರಾಬ್ಲಮ್? ಯಾಕೆ ಲೇಟ್ ಮಾಡ್ತಾ ಇದೀಯಾ? ಐ ಲವ್ ಯು ಅನ್ನೋದಕ್ಕೆ ಏನಪ್ಪ ಸಮಸ್ಯೆ? ಅಲ್ಲ ಕಣೋ, ಅವಳಷ್ಟು ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾಳೆ. ನಿನಗೆ ಪ್ರಪೋಸ್ ಮಾಡೋಕ್ಕೆ ಕಷ್ಟನಾ ಇಲ್ಲ ಭಯನಾ? ಭಯ ಅಲ್ಲ, ಪ್ರೀತಿ ಮೇಲಿರೋ ಗೌರವ ಅಷ್ಟೇ. ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಒಂದು ಜಾಗ ಅಂತ ಇರುತ್ತೆ. ಪ್ರೀತಿ ಅಂದರೆ ಅದೊಂಥರ ಕಮಿಟ್ಮೆಂಟ್ ಕಂಡ್ರು. ಶಟ್ರ ಅಂಗಡಿಯಲ್ಲಿ ಟೀ ಕುಡಿಯೋಷ್ಟು ಈಸಿ ಅಲ್ಲ ಐ ಲವ್ ಯು ಅನ್ನೋದು. ಅಲ್ಲಿಗೆ ಈ ಜನ್ಮದಲ್ಲಿ ನೀನು ಪ್ರಪೋಸ್ ಮಾಡ್ದಂಗೆ ಹೇಳ್ತೀನಿ, ಹೇಳಲೇಬೇಕು. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಕನಿಕಾಗೆ ಪ್ರಪೋಸ್ ಮಾಡೇ ಮಾಡ್ತೇನೆ. ಖಂಡಿತ, ನೀ ಏನ್ ಬೇಕಾದ್ರೆ ಮಾಡಪ್ಪ, ನಮ್ ಕೈಬೇಡ ಇದ್ದೇ ಇರುತ್ತೆ. ಸಪೋರ್ಟ್ ಇರುತ್ತೆ. ಹೌದು, ನೋಡಪ್ಪ, ನೀ ಯಾರು, ಯಾಕೆ ಸಾಯೋಕೆ ಬಂದಿ ಅಂತ ನಾನು ಕೇಳಲ್ಲ. ಆದರೆ ಇಷ್ಟು ಮಾತ್ರ ನಿಜ, ಈ ಬದುಕು ಬದುಕೋದಕ್ಕಿಂತ ಸಾಯೋದಕ್ಕೆ ಬಹಳ ಅನುಕೂಲ ಕೊಡುತ್ತೆ. ಆದರೆ ಒಂದು ಮಾತು ಹೇಳ್ತೀನಿ, ಜೀವನದಲ್ಲಿ ಮೋಸ ಮಾಡದೆ ಬರೋದು ಅಂದರೆ ಸಾವು ಒಂದೇ, ಅದು ಬಂದೇ ಬರುತ್ತೆ. ಆದರೆ ನಾವಾಗಿ ಅದರ ಹತ್ರ ಹೋಗಬಾರ್ದು. ಅರ್ಥ ಆಯ್ತಪ್ಪ? ಹೊರಡು. ಪೊಲೀಸ್ನವ್ರು ನೋಡಿದರೆ ತುಂಬಾ ಕಷ್ಟ. ನಿಂದು ಇನ್ನೂ ಚಿಕ್ಕ ವಯಸ್ಸು, ಹೋಗಪ್ಪ, ಬದುಕು ಹೋಗು. ಪ್ರತಿ ಸಲನೂ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಳ್ತಾ ಇದೆ. ಈಗ ಟಿಕೆಟ್ ತೊಳಕ್ಕೆ ಟ್ರೈನೇ ಬೆಸ್ಟ್ ಆಪ್ಷನ್. ಇಲ್ಲಿ ಜನ ಬಂದು ಕಾಪಾಡೋಕ್ಕೂ ಆಗಲ್ಲ, ಆ ದೇವರೇ ಬಂದರೂ ಡ್ರೈವರ್ ಬ್ರೇಕ್ ಹಾಕೋಕ್ಕಾಗಲ್ಲ. ಸಾಯಕ್ಕೂ ಯಾರಾದರೂ ಟ್ರೈನಿಂಗ್ ಕೊಡೋರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕನಿಕಾಗೆ ಪ್ರಪೋಸ್ ಮಾಡೇ ಮಾಡ್ತೇನೆ. ನೋಡ್ರ, ನನ್ ಕನಿಕಾಗ್ ಪ್ರಪೋಸ್ ಮಾಡೋದು ತುಂಬಾ ಸರ್ಪ್ರೈಸ್ ಆಗಿರ್ಬೇಕು. ಇವತ್ ಬೇರೆ ಕನಿಕಾ ಮನೇಲಿ ಯಾರು ಇಲ್ಲ, ಇದಕ್ಕಿಂತ ಒಳ್ಳೆ ಟೈಮ್ ಮತ್ತೆ ಸಿಗಲ್ಲ. ನಾನು ಬಾಲ್ಕನಿಯಿಂದ ಮೇಲೋಗಿ ಮೇನ್ ಡೋರ್ ಓಪನ್ ಮಾಡ್ತೀನಿ, ನೀವು ಮೇನ್ ಡೋರ್ ಇಂದ ಒಳಗಡೆ ಬನ್ನಿ. ಫಸ್ಟ್ ಟೈಮ್ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಿರೋದು ತುಂಬಾ ಮೆಮೊರೇಬಲ್ ಆಗಿರ್ಬೇಕು. ಅದರದ್ದು ಫೋಟೋಸ್ ಮತ್ತೆ ವಿಡಿಯೋಸ್ ಮಾಡಿ ಪ್ಲೀಸ್. ಮಾಡ್ತೀವಿ. ಅದು ಲೈಫ್ ಲಾಂಗ್ ನನ್ನ ಜೊತೆ ನೆನಪಲ್ಲಿ ಉಳ್ಕೋಬೇಕು.
ಹೋಗ್ಬಿಟ್ರು. ಅದ್ರಲ್ಲಿ ನನ್ನ ದುಡ್ಡು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಅದ್ ನನಗ್ ಬೇಕು. ಸರಿ ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಡ, ಅದಕ್ಕೆಲ್ಲ ಟೈಮ್ ಇಲ್ಲ, ತುಂಬ ಅರ್ಜೆಂಟ್ ಅಲ್ಲಿ ಇದ್ದೀನಿ. ಆಕ್ಚುಲಿ ನಂಗೂ ಟೈಮ್ ಇಲ್ಲ, ನಿಮ್ಗಿಂತ ಅರ್ಜೆಂಟ್ ಅಲ್ಲಿ ನಾನಿದ್ದೀನಿ. ರಕ್ತ ಬರ್ತಿದೆ, ಬನ್ನಿ ಫಸ್ಟ್ ಏಡ್ ಮಾಡಿಸ್ತೀನಿ. ಇಲ್ಲೇ ಹತ್ರದಲ್ಲಿ ಮೆಡಿಕಲ್ ಶಾಪ್ ಇದ್ರೆ ನೋಡೋಣ. ನನ್ನ ಬ್ಯಾಗ್. ಡೆಟಾಲ್ ಕಾಟನ್ನು ಹಾಗೆ ಬ್ಯಾಂಡೇಡ್ ಕೊಡಿ. ಆ ಬ್ಯಾಗ್ ಕೊಡಿ. ಇಲ್ಲ ಬೇಡ ಬಿಡಿ, ನಾನೇ ಹಾಕೋತೀನಿ. ರೀ, ನಾನೇನು ಎತ್ಕೊಂಡು ಓಡೋಗಲ್ಲ, ನಿಮ್ ಕೈ ಏಟಾಗಿದೆ, ಅದಕ್ಕೆ ಹಾಕೋತೀನಿ ರೈಲ್ವೆ ಸ್ಟೇಷನ್ ತನಕ. ಇಲ್ಲ ಬೇಡ ಬಿಡಿ, ನಾನೇ ಹಾಕೋತೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ಕೊಡಿ. ಹೌದು, ನೀವ್ ಮೇನ್ ಎಂಟ್ರೆನ್ಸ್ ಅಲ್ಲಿ ಬರೋದ್ ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಯಾಕೆ ನಡ್ಕೊಂಡು ಹೋಗ್ತಾ ಇದ್ರಿ? ನಿಮಗೆ ಮಾಡಿರೋ ಫಸ್ಟ್ ಏಡ್ ಯಾರಿಗಾದ್ರೂ ಮಾಡೋ ಲಾಸ್ಟ್ ಏಡ್ ಅನ್ಸುತ್ತೆ, ಅದಕ್ಕೆ ಆ ಕಡೆಯಿಂದ ಬರ್ತಿದ್ದೆ. ಸಾರಿ, ನೀವೇನಂದ್ರಿ ನಂಗೆ ಅರ್ಥ ಆಗಲಿಲ್ಲ. ಬಿಡಿ, ನೀವೇನು ಬಾಯ್ಫ್ರೆಂಡ್ ಮೀಟ್ ಮಾಡೋಕ್ಕೆ ಮದುವೆ ಮನೆಯಿಂದ ಓಡ್ ಬಂದಂಗಿದೆ, ಮದುವೆ ಮನೆಯಿಂದ ಹನಿಮೂನ್ಗೆ ಹೋಗೋದು ಬಿಟ್ಟು ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದಂಗಿದೆ? ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನಪ್ಪ ಎಸ್, ಈ ಹುಡುಗಿ ನೋಡಕ್ಕೆ ನೀಂಗೆ ಹೆಂಗೆ ಕಾಣಿಸ್ತಿದ್ದಾಳೆ? ಒಂಥರ ಸಕ್ಕತ್ತಾಗವಳೆ ಸರ್. ಲೋ ಗೂಬೆ, ನಾನು ಕೇಳಿದ್ದು ಅವಳು ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಎಲ್ಲಿಂದ ಬಂದಂಗೆ ಕಾಣಿಸ್ತಿದ್ದಾಳೆ ಅಂತ. ಯಾವುದೋ ಮದುವೆ ಮನೆಯಿಂದ ಓಡ್ ಬಂದಿರಂಗೈತೆ. ಹ್ಞೂ ಸರಿ, ನಿನ್ನ ಕೆಲಸ ಕಂಟಿನ್ಯೂ ಮಾಡು. ಇವನು ಯಾವನ ನೋಡಿದ್ರ? ಇದನ್ನೆಲ್ಲ ನಾನು ಹೇಳಕ್ಕೆ ಪಿ ಎಚ್ ಡಿ ಮಾಡಬೇಕಾಗಿಲ್ಲ, ನಿಮ್ಮ ಬಟ್ಟೆ ನೋಡಿದ್ರೇ ಹೇಳ್ಬೋದು. ಹೌದು,
ಇವತ್ತು 10:30 ಹೈದರಾಬಾದ್ ಟ್ರೈನಲ್ಲಿ ನನ್ನ ಬಾಯ್ಫ್ರೆಂಡ್ ಬರ್ತಿದ್ದಾನೆ. ಅವನನ್ನು ಮೀಟ್ ಮಾಡೋಕ್ಕೆ ಮದುವೆ ಮನೆಯಿಂದ ಓಡ್ ಬಂದ್ಬಿಟ್ಟೆ. ಆ್ಯಕ್ಚುಲಿ ನಾವಿಬ್ರು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸು. ಫ್ರೆಂಡ್ಶಿಪ್ಪಿಂದ ಪ್ರೀತಿಯಾಗಿ, ಪ್ರೀತಿ ಆದಮೇಲೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ನನ್ನ ಮನೇಲಿ ಬಲವಂತವಾಗಿ ಬೇರೆ ಮದುವೆ ಮಾಡಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ನನ್ನ ಮದುವೆ ಮನೆಯಿಂದನೇ ಓಡ್ ಬಂದ್ಬಿಟ್ಟೆ. ಓ, ಇಂಟರ್ನೆಟ್ ಲವ್ ಇಂಟರ್ವೆಲ್ಗೆ ಬಂದು ನಿಂತಿದೆ. ಇಂಟರ್ನೆಟ್ ಅಲ್ಲೇ ತಾಳಿ ಕಚ್ಕೊಳ್ಳತ್ತಾನೆ. ಸರಿ, ಮುಂದೆ ಇಷ್ಟೆಲ್ಲ ಹೆಲ್ಪ್ ಮಾಡಿದೀರಾ, ಇನ್ನೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಏನು? ಆಕ್ಚುಲಿ ನಾನು ನನ್ನ ಬಾಯ್ಫ್ರೆಂಡ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಅವನಿಗೆ ಇಷ್ಟ ಆಗುವಂತ ಒಂದೆರಡು ಗಿಫ್ಟ್ ಕೊಡೋಣ ಅಂತಿದ್ದೆ, ಅದು ಸರ್ಪ್ರೈಸ್ ಆಗಿ. ಆದರೆ ಆ ಬ್ಯಾಗ್ನಲ್ಲಿ ನನ್ನ ದುಡ್ಡು, ATM ಕಾರ್ಡ್ ಎಲ್ಲ ಹೊರಟೋಯ್ತು. ನೀವು ನನಗೆ ಈಗೊಂದೆರಡು ಗಿಫ್ಟ್ ಕೊಡಿಸ್ತೀರಾ? ನನ್ನ ಬಾಯ್ಫ್ರೆಂಡ್ ಬಂದ ತಕ್ಷಣ ದುಡ್ಡು ಕೊಡಿಸ್ತೀನಿ, ಇಲ್ಲಾಂದ್ರೆ ನನ್ನ ಒಡವೆ ಇದೆ ಅದನ್ನೇ ತಗೊಳ್ಳಿ. ಸಾಯತ್ ಸಾಯ್ತಾ ಇದ್ದೀನಿ. ಹಾಂ ಸರಿ, ಇದು ಆಗ್ಬಿಡ್ಲಿ ಬಿಡಿ. ನಿಮ್ಮ ಮದುವೆಗೆ ಗಿಫ್ಟ್ ಕೊಡ್ಬೇಕಂತ ನನ್ನ ಹಣೆಯಲ್ಲಿ ಬರ್ದಿದೆ ಅಂತ ಅನ್ಸುತ್ತೆ. ನಡೀರಿ, ಕೊಡಿಸ್ತೀನಿ. ಇಷ್ಟೊಂದೆಲ್ಲ ಮಾತಾಡಿದ್ವಿ, ನಿಮ್ ಹೆಸರು ಕೇಳೋದೇ ಮರ್ತೋದೆ. ನಿಮ್ ಹೆಸರೇನು? ಆಂಟನಿ. ನಿಮ್ಮ ಹೆಸರು? ನನ್ನ ಹೆಸರು ಯಶು. ನೀವೇನಾದ್ರೂ ಈ ವೇಷದಲ್ಲಿ ಶಾಪಿಂಗ್ ಮಾಲಲ್ಲಿ ಓಡಾಡ್ತಿದ್ರೆ ನಿಮ್ಮನ್ನ ನಾನೇ ಮದುವೆ ಮನೆಯಿಂದ ಓಡಿಸ್ಕೊಂಡು ಬಂದಿದ್ದೀನಿ ಅನ್ಕೋತಾರೆ. ನಿಮ್ಮ ಹತ್ರ ಶಾಲ್ ಗಿಲ್ಲಿದ್ರೆ ಹೊತ್ಕೊಳ್ಳಿ, ಇಲ್ಲಾಂದ್ರೆ ಶಾಪಿಂಗ್ ಮಾಲಲ್ಲಿ ನಿಮ್ಗಿಂತ ಜಾಸ್ತಿ ನನ್ನೇ ನೋಡ್ತಾರೆ. ಈ ಬ್ಯಾಗಲ್ಲಿದೆ ನೋಡಿ. ಏನ್ ಸರ್, ಮದುವೆ ಮನೆಯಿಂದ ಓಡಿಸ್ಕೊಂಡ್ಬಂದ್ರಂಗಿದ್ದೀರಾ? ಲಾಸ್ಟ್ ಮಿನಿಟ್ ಶಾಪಿಂಗ್ ಮಾಡೋದು ಮರ್ತಾಯ್ತು, ಅದಕ್ಕೆ ರಿಸೆಪ್ಷನ್ ಇಂದಾನೇ ಬಂದ್ವಿ. ಏನ್ ಕಾಮಿಡಿ ಮಾಡ್ತಾ ಇದೀರಾ? ನೀವೇ ತಾನೆ ಸ್ಟಾರ್ಟ್ ಮಾಡಿದ್ದು. ಒನ್ ಅವರ್ ಟೈಮ್ ಇದೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಸರಿ, ನಡೀರಿ. ರೆಸ್ಟೋರೆಂಟ್ ಮೇಲಿದೆ, 3rd floor. ತುಂಬಾ ಕೆಲಸ ಇದೆ, ನನಗಿಂತ ಅರ್ಜೆಂಟ್ ಅಂತ ಹೇಳ್ತಿದ್ರಿ. ನಿಮ್ಮೆಲ್ಲ ಕೆಲಸ ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅರ್ಜೆಂಟಾಗಿ ಸಾಯಣ ಅಂತ ಹೋಗ್ತಿದ್ದೆ, ಸಾಯತ್ ಸಾಯ್ತಾ ಇದ್ದೀನಿ. ಸಾಯಕ್ಕಿಂತ ಮುಂಚೆ ನಿಮ್ನ ಬದುಕಿಸ್ಬಿಟ್ಟು ಸಾಯಣ ಅಂತ ಬಂದೆ. ಓ ಹೌದಾ? ಸೂಸೈಡ್ ಮಾಡ್ಕೊಳ್ಳುವಾಗ ಭಯ ಆಗತ್ತಾ? ಹಾ, ನೀವು ಒಂದ್ಸರಿ ಟ್ರೈ ಮಾಡಿ, ಗೊತ್ತಾಗತ್ತೆ. ಅದಕ್ಕೆ ಧೈರ್ಯ ಇರಬೇಕು ಬಿಡಿ. ಆದರೆ ಒಂದು ಸ್ಟ್ರಾಂಗ್ ರೀಸನ್ ಇದ್ದಾಗ ಸೂಸೈಡ್ ಮಾಡ್ಕೊಳ್ಳೋದು ಕಷ್ಟ ಏನಲ್ಲ ಬಿಡಿ. ಅದಿರಲಿ, ಸೂಸೈಡ್ ಮಾಡ್ಕೊಳ್ಳೋಂಥದ್ದು ನಿಮ್ಗೇನ್ರಿ ಆಗಿದೆ? ಒಳ್ಳೆ ಮನಸ್ಸಿದೆ, ನೋಡಕ್ಕೂ ಚೆನ್ನಾಗಿದ್ದೀರಾ. ಹಾ, ಈ ಪ್ರಪಂಚಕ್ಕೇನೋ ನಾನು ಚೆನ್ನಾಗೇ ಇದ್ದೀನಿ, ಆದರೆ ನಾನು ಕಂಡಿರೋ ಪ್ರಪಂಚ ಅಷ್ಟೊಂದು ಚೆನ್ನಾಗಿರಲಿಲ್ಲ.
ಸಾರಿ. ಒಂದು ಹುಡುಗಿ ಕೈ ಕೊಟ್ರೆ ಏನಾಯ್ತು, ಇನ್ನೊಂದು ಹುಡುಗಿ ಕೈ ಹಿಡಿಬೋದು. ಇದಕ್ಕೆಲ್ಲ ಸೂಸೈಡ್ ಮಾಡ್ಕೋಬೇಕಾ? ಒಳ್ಳೆ ಹುಡುಗ. ಅದು ಸರಿನೆ, ಕಾಲು ಎಳೆಯೋ ಪ್ರಪಂಚ, ಕೈ ಕೊಟ್ಟು ಹುಡುಗಿ, ಬಲಿಯಾಗಿದ್ದು ಮಾತ್ರ ನಾನೇ. ಸರ್ ಬಿಲ್. ಸರ್ ನೀವ? ಸರ್ ನಿಮ್ಮ ವಿಡಿಯೋ ನೋಡಿದ್ದೀನಿ ಸರ್, ಸಖತ್ತಾಗಿದೆ ಸರ್. ನಿಮ್ಮ ಬಿಲ್ ನಾನು ಪೇ ಮಾಡ್ತೀನಿ ಸರ್. ಸರ್ ಪ್ರೀತಿಗೆ ಬೆಲೆ ಕಟ್ತಾ ಇದ್ದೀನಿ ಅನ್ಕೊಂಬೇಡಿ, ನಿಮ್ಮ ಬಿಲ್ ಮಾತ್ರ ಕಟ್ತೀನಿ. ಏಯ್ ಮುಚ್ಕೊಂಡು ಹೋಗೋ, ಬನ್ರಿ ಹೋಗೋಣ. ನೀವು ನಿಮ್ ವಿಡಿಯೋ ಒಳ್ಳೆ ಮಜ್ನು ಮಜ್ನು ಅವಾರ್ಡ್ ಏನಾದ್ರೂ ಸಿಗಂಗಿದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ. ಅಲ್ಲ, ಒಂದ್ ಹುಡುಗಿ ಕೈ ಕೊಟ್ಲು ಅಂತ ಸಹಾಯಕ್ ಹೋಗಿದ್ರಲ್ಲ, ಬುದ್ಧಿ ಇಲ್ವಾ? ಡೋಂಟ್ ವರಿ, ಅವಳಿಗಿಂತ ಒಳ್ಳೆ ಹುಡುಗಿನ ನಾನ್ ನಿಮಗ್ ಹುಡ್ಕೊಡ್ತೀನಿ, ಓಕೆನಾ? ಒಳ್ಳೆ ಹುಡುಗಿನ? ಹುಡುಗಿರೆಲ್ಲ ಒಂದೇ, ಮುಖಗಳು ಚೇಂಜ್ ಇರುತ್ತೆ ಅಷ್ಟೇ, ಎಲ್ರು ಅವಕಾಶವಾದಿಗಳು. ಹಾಗೆಲ್ಲ ಸುಮ್ ಸುಮ್ನೆ ಏನೇನೋ ಹೇಳಿಕೆ ಕೊಡಬಾರ್ದು. ಯಾರೋ ಒಂದ್ ಹುಡುಗಿ ನಿಮಗ್ ಕೈ ಕೊಟ್ಟಿದ್ದಕ್ಕೆ ಎಲ್ರು ಹಾಗೆ ಅಂತ ಅನ್ಕೊಂಡ್ಬಿಡದ? ಅನ್ನ ಬೆಂದಿದೆ ಅಂತ ನೋಡಕ್ಕೆ ಒಂದ್ ಅಗಲು ಸಾಕು. ಓ, ನಿಮಗ ಅನ್ನ ಮಾಡೋಕ್ಕೂ ಬರತ್ತಾ? ಹಾ, ಚಿತ್ರಾನ್ನ ಮಾಡಕ್ ಬರುತ್ತೆ. ಸರಿ, ಇನ್ಮೇಲೆ ನಾನ್ ನಿಮ್ಮನ್ನ ಮಜ್ನು ಅಂತಾನೆ ಕರಿತೀನಿ, ಓಕೆನಾ? ಹಾ. ನಿಮಗ್ ಯಾವ ತರ ಹುಡುಗಿ ಬೇಕು? ನಿಮ್ ತರ ಮದ್ವೆ ಮನೆಯಿಂದ ಓಡ್ ಬಂದಿರ್ಬೇಕು. ಏನು? ಏನಿಲ್ಲ ಬಿಡಿ. ಒಬ್ಬ ಯೂನಿಫಾರ್ಮ್ ಹಾಕೊಂಡ್ರು ಇನ್ನೊಬ್ಳು ಯೂನಿಫಾರ್ಮ್ ಹಾಕೊಂಡ್ರೋಳ ಹತ್ರ ಮಾತಾಡ್ತಾರದು. ಹಂಗಂದ್ರೆ? ಅಂದ್ರೆ ಒಬ್ಬ ಡ್ಯೂಟಿ ಯೂನಿಫಾರ್ಮ್ ಹಾಕೊಂಡ್ರು ಇನ್ನೊಬ್ಳು ಮ್ಯಾರೇಜ್ ಯೂನಿಫಾರ್ಮ್ ಹಾಕೊಂಡ್ರೋಳ ಹತ್ರ ಮಾತಾಡ್ತಾರದು. ಅದ್ ಸರಿ, ಮದುವೆ ಮನೆ ಬ್ಯಾಕ್ ಗೇಟ್ ಇಂದ ರೋಪ್ ಹಾಕೊಂಡ್ ಜಂಪ್ ಮಾಡಿದ್ರ, ಇಲ್ಲ ಮದುವೆ ಆಗಿ ಹನಿಮೂನ್ಗೆ ಅಂತ ಸ್ಟ್ರೈಟ್ ಆಗಿ ಸ್ಟೇಷನ್ ಒಳಗ್ ಬಂದ್ರ, ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಟಿಪ್ಪು ಎಕ್ಸ್ಪ್ರೆಸ್ ಹತ್ರ. ಸುಳ್ಳು ಹೇಳ್ಬೇಡಿ, ಟೆಲ್ಮಿ ಟೆಲ್ಮಿ ಟೆಲ್ಮಿ. ಸರ್, ಅದು ಮದ್ವೆ ಆಗೋಣ ಅಂತಾನೆ ಬಂದಿದ್ದೀವಿ. ಇದು ಶಿವಣ್ಣನ್ ಪಿಕ್ಚರ್ ಟೈಟ್ಲ್? ಇಲ್ಲ ಸರ್, ನಿಜವಾಗ್ಲೂ ಮದ್ವೆ ಆಗೋಣ ಅಂತ ಬಂದಿದ್ದೀವಿ. ಯಾರ ಹತ್ರ ಕತೆ ಕಟ್ತಾ ಇದೀಯಾ? ಈ ಬೆವ್ರ ವಾಸನೆ, ಬೀಡಿ ವಾಸನೆ, ಟಾಯ್ಲೆಟ್ ವಾಸನೆ ಮಧ್ಯದಲ್ಲಿ ಮದ್ವೆ ಆಗಕ್ ಬಂದಿದ್ಯಾ? ಸುಳ್ಳು ಹೇಳ್ಬೇಡ, ನಿಜ ಬಗಳು. ಸುಳ್ಳು ಹೇಳ್ತಿಲ್ಲ ಸರ್, ಈಗ ಪ್ಯಾರಾಚೂಟ್ ಅಲ್ಲಿ, ಫ್ಲೈಟ್ ಅಲ್ಲಿ, ಅಂಡರ್ ಗ್ರೌಂಡ್ ಅಲ್ಲಿ, ಅಂಡರ್ ವಾಟರ್ ಅಲ್ಲೆಲ್ಲ ಮದ್ವೆ ಆಗ್ತಾರಲ್ಲ, ಹಾಗೆ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಮದ್ವೆ ಆಗಿ ಬಂದಿದ್ದೀವಿ. ಗೊತ್ತು, ಮದ್ವೆ ಆಗೋದಿಕ್ಕೆ ರೈಲ್ವೆ ಸ್ಟೇಷನ್ ಆಯ್ಕೆ ಮಾಡ್ಕೊಂಡಿದ್ಯಾ? ಹುಷಾರಪ್ಪ, ಮುಂಚೆನೆ ಓಡ್ ಬಂದಿರೋ ಕೇಸು. ಸಾಮಾನ್ಯವಾಗಿ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಆರ್ತಿ ಎತ್ತಿಸ್ಕೊಂಡು ಅವ್ರ ಮಾವನ ಮನೆಗೆ ಹೋಗ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ದೊಣ್ಣಲ್ಲಿ ಆರ್ತಿ ಎತ್ತಿಸ್ಕೊಂಡು ನೀನು ಹೋಗ್ಬೇಕಾಗುತ್ತೆ ಮಾವನ ಮನೆಗೆ. ಅರ್ಥ ಆಗ್ಲಿಲ್ಲ? ಐ ಮೀನ್ ರೈಲ್ವೆ ಸ್ಟೇಷನ್ ಟು ಪೊಲೀಸ್ ಸ್ಟೇಷನ್. ಓರಿ ಓರಿ, ಈಗಿನ ಕಾಲದ ಹುಡುಗರಿಗೆ ನನ್ನಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ. ಐ ಹೇಟ್ ಮ್ಯಾರೇಜಸ್, ಬಟ್ ಐ ಲೈಕ್ ಟು ಈಟ್ ಇನ್ ಮ್ಯಾರೇಜಸ್. ದೇವ್ರೆ, ಇವಳು ಬಾಯ್ಫ್ರೆಂಡ್ ಬರೋದ್ರ ಬಗ್ಗೆ ಅವಳು ನನಗೆ ರೈಲ್ ಬಿಟ್ಟಿರಲಪ್ಪ. ಅವನು ಏನಾರು ಬರಲಿಲ್ಲ ಅಂದ್ರೆ ಈ ಟ್ರೈನ್ಗೊಂದು ಎಕ್ಸ್ಟ್ರಾ ಬೋಗಿ ಮಾಡಿಸ್ಕೊಡ್ತೀನಿ. ಆಮೇಲೆ ಪ್ರಯಾಣಿಕರ ಗಮನಕ್ಕೆ, ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿರುವ ರೈಲು ಪ್ಲಾಟ್ಫಾರ್ಮ್ ಸಂಖ್ಯೆ 5ಕ್ಕೆ ಬರಲಿದೆ. ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್? ಬೆಂಗಳೂರು ಟು ಹೈದರಾಬಾದ್ ಟ್ರೈನ್ ಬಂತು, ನೀವು ಇಲ್ಲಿ ಇರಿ, ನಾನು ಹೋಗಿ ಬರ್ತೀನಿ. Thank you.
ನನಗೇನೋ ತೊಂದರೆ ಆಗಿರ್ಬೋದು, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಒಂದು ಫೋನ್ ಮಾಡಿ ನೋಡಿ. ಏನಾಯ್ತು? ನಾಟ್ ರೀಚಬಲ್. ಕನೆಕ್ಟ್ ಆಯ್ತಾ? ಅಲ್ಬೇಡಿ, ಇಲ್ಲ, ಅವನು ಬರಬೇಕಿತ್ತು. ಅವನು ಮಿಸ್ ಆಗೋಕ್ ಚಾನ್ಸೇ ಇಲ್ಲ. ಒಂದು ಅವನಿಗೇನೋ ಪ್ರಾಬ್ಲಮ್ ಆಗಿರ್ಬೇಕು, ಇಲ್ಲ ನಾನು ಮೋಸ ಹೋಗ್ಬಿಟ್ಟೆ. ಸರಿ, ಅವ್ನು ಫೋನ್ ಮಾಡಿದಾಗ ನೀವೆಲ್ಲ ತಿಳಿಸೋರಂತೆ. ನೀವು ಮತ್ತೆ ಮನೆಗೆ ವಾಪಸ್ ಹೋಗಿ, ನಾನೀಗ ಕಳ್ಸ್ಕೊಡ್ತೀನಿ. ಮದ್ವೆ ಮನೆಯಿಂದ ಓಡ್ ಬಂದಿದ್ದೀನಿ, ಮತ್ತೆ ಯಾವ ಮುಖ ಇಟ್ಕೊಂಡು ನಾ ವಾಪಸ್ ಹೋಗ್ಲಿ? ಇಲ್ಲ, ಮತ್ತೆ ವಾಪಸ್ ಮಾತ್ರ ಹೋಗಕ್ಕಾಗಲ್ಲ. ಬೇರೆ ಎಲ್ಲರೂ ಹೋಗ್ತೀರಾ? ಫ್ರೆಂಡ್ಸು, ರಿಲೇಟಿವ್ಸು? ನಾನು ನಿಮ್ಮನ್ನು ಕಳ್ಸ್ಕೊಡ್ತೀನಿ. ಮುಂಬೈಯಲ್ಲಿ ನಮ್ಮ ಅತ್ತೆ ಮನೆ ಇದೆ, ಅಲ್ಲಿ ಸ್ವಲ್ಪ ದಿನ ಇದ್ದು ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಆಮೇಲೆ ವಾಪಸ್ ಮನೆಗೆ ಹೋಗ್ತೀನಿ. ಮುಂಬೈಗೊಂದು ಟಿಕೆಟ್ ತಂದ್ಕೊಡ್ತೀರಾ? ಇದೊಂದು ಕೊನೆ ಹೆಲ್ಪ್ ಮಾಡಿ ಪ್ಲೀಸ್. ಹ್ಞೂ ಸರಿ, ನೀವಿಲ್ಲೇ ರೀ, ನಾನು ಟಿಕೆಟ್ ತೊಗೊಂಡ್ಬರ್ತೀನಿ. ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡಿ. ಮುಂಬೈ ಟ್ರೈನ್ ಎಷ್ಟೊತ್ತಿಗಿದೆ? ಮುಂಜಾನೆ 9 ಗಂಟೆಗೆ ಸರ್. ಒಂದು ಟಿಕೆಟ್ ಕೊಡಿ. ಹುಡುಗಿ ಕೈ ಕೊಟ್ಲಂತ ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಕ್ಕೆ ನನ್ನ ಮಜ್ನು ಅಂದ್ರಿ. ಈಗ ನೀವೇನು ಮಾಡ್ತಿರೋದು? ನೀವೇನು ಜೂಲಿಯಟ್ಟ? ನೀರು ಸತ್ತೋದ್ರೆ ನಂಗೆ ಹುಡುಗಿ ನೋಡೋರು ಯಾರು, ನಂಗೆ ಮದುವೆ ಮಾಡಿಸೋರು ಯಾರು? ಹೌದಲ್ವಾ, ನಿಮಗೆ ಬುದ್ಧಿ ಹೇಳಿ ನಾನೇ ಆ ಕೆಲಸ ಮಾಡಕ್ಕೆ ಹೊರಟಿದ್ನಲ್ವಾ. ಇವಾಗ ನಾನೇನಾದರೂ ಸತ್ತಿದ್ರೆ ನ್ಯೂಸ್ ಪೇಪರ್ನ 5ನೇ ಪೇಜಲ್ಲೋ 6ನೇ ಪೇಜಲ್ಲೋ ಕೈ ಕೊಟ್ಟ ಪ್ರಿಯತಮ ಪ್ರೇಮಿಯ ಆತ್ಮಹತ್ಯೆ ಅಂತ ಬರ್ತಿತ್ತು.
ನಾನೇನಾದ್ರೂ ಸತ್ರೆ ಫ್ರಂಟ್ ಪೇಜಲ್ ಬರ್ಬೇಕು. ಸರಿ, ಹೊರಗಡೆ ಒಂದು ವಾಕ್ ಹೋಗಿ ಬರೋಣ. ಸ್ಟೇಷನ್ ಆಚೆ ಕಡೆ ಸೂಪರ್ ಆಗಿರೋ ಟೀ ಸಿಗುತ್ತೆ, ಮನ್ಸಿಗೂ ತೃಪ್ತಿ ಆಗುತ್ತೆ. ಟೀ ಕೊಡಿ. ನಿನ್ ಬಾಯ್ಫ್ರೆಂಡ್ ಬರ್ದೇ ಇದ್ದಿದ್ದು ಒಂಥರ ಒಳ್ಳೇದಾಯ್ತು. ಹೌದು, ಯಾಕೆ? ಅದು ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತಾರಲ್ವಾ, ಅದಕ್ಕೆ ಹಾಗಂದೆ. ನಿನ್ ಲವರ್ ಯಾರನ್ನ ತಗೊಂಡಿದ್ಲು ಅಂತ ಸಾಯಕ್ ಬಂದವನು ಈಗ ನನ್ ಸೊಂಟಕ್ಕೆ ಕೈ ಹಾಕ್ತಿದ್ಯಲ್ಲ. ನನ್ ಲವರ್ ನೋಡಿದ್ರೆ? ನಿನ್ ಬಾಯ್ಫ್ರೆಂಡ್ ನೋಡಿದ್ರೆ ಸಾಯ್ಲಿ ಬಿಡು. ಆ ಹುಡುಗಿಗೆ ನನ್ನ ತಪ್ಕೊಳ್ಬೇಕಂತ ಆಸೆ ಇತ್ತು, ಆದ್ರೆ ನಂಗಿಷ್ಟ ಇರ್ಲಿಲ್ಲ. ಇವಳನ್ನ ನಾನ್ ತಪ್ಕೊಳ್ಬೇಕಂತ ಆಸೆ, ಆದ್ರೆ ಇವಳು ಬಿಡ್ತಾ ಇಲ್ಲ. ಸರಿ, ನೀವಿನ್ ಹೊರಡಿ. ಇಷ್ಟೊತ್ತೇ ನಿಮ್ ಜೊತೆ ಇದ್ದೀನಂತೆ, ನಿಮ್ನ ಟ್ರೈನ್ ಹತ್ಸಿ ನಾನ್ ಹೊರಡ್ತೀನಿ. ನೀವಿಲ್ಲೇ ಇದ್ರೆ ನಂಗ್ ಹೊರಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಇಷ್ಟ ಹೆಲ್ಪ್ ಮಾಡಿದ್ದೆ ಸಾಕು, ಇನ್ನು ನಿಮಗೆ ತೊಂದರೆ ಕೊಡಕ್ ಇಷ್ಟ ಇಲ್ಲ. ನೀವ್ ಹೊರಡಿ. ನಿನ್ನೆ ರಾತ್ರಿಯಿಂದ ಅಷ್ಟೊಂದೆಲ್ಲ ಮಾತಾಡಿದೀವಿ, ಆದ್ರೆ ನಿಮ್ಗೆ ಹೇಳ್ಬೇಕಾಗಿರೋ ಒಂದ್ ಮಾತು ಹಾಗೆ ಉಳಿದೋಗಿದೆ. ಹೇಳ್ಬೇಡಿ. ಮಾತ್ಗಿಂತ ನಮ್ಮಿಬ್ರ ಮಧ್ಯೆ ಇದ್ದ ಮೌನನೇ ಚೆನ್ನಾಗಿತ್ತು. ನನ್ನೊಳಗೂ ಒಂದಷ್ಟು ಮಾತುಗಳಿದೆ, ಅದ ಹಾಗೆ ಉಳಿದೋಗ್ಲಿ. ಬ್ಯಾಂಗ್ಳೂರ್ ಟು ಮುಂಬೈ ಟ್ರೈನ್ ಇಸ್ ಅರೈವಿಂಗ್ ಅಟ್ ಪ್ಲಾಟ್ಫಾರ್ಮ್ ನಂಬರ್ 5 ಶಾರ್ಟ್ಲಿ. ಒಂದ್ ನಿಮಿಷ ಬರ್ತೀನಿ. ಅಂದಹಾಗೆ ನೀವೊಂದು ಮಾತು ಕೊಡಿ, ನೀವು ಮತ್ತೆ ಸುಯಿಸೈಡ್ ಮಾಡ್ಕೊಳ್ಳಲ್ಲ ಅಂತ. ಪ್ರಾಮಿಸ್? ಪ್ರಾಮಿಸ್. ಬಾಯ್ಫ್ರೆಂಡ್ ಬಂದ, ನಾನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್. ನೀವು ಬರಬೇಡಿ, ಹೊರಡಿ.
ವ್ಯಾಲೆಟಲ್ಲಿ ಕೆಲವು ಎವಿಡೆನ್ಸ್ ಸಿಕ್ಕಿದೆ, ಬಂದು ನೋಡಿ. ರಮೇಶ್ ಸರ್, ಈ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಸರ್ ಲ್ಯಾಬ್ಗೆ ಕಳಿಸಿ ಇಮಿಡಿಯೇಟ್ ಆಗಿ ರಿಪೋರ್ಟ್ ತರ್ಸ. ಓಕೆ ಸರ್. ಎಸ್ ಸರ್. ರಮೇಶ್ ಸರ್, ಎಲ್ಲ ಐ ವಿಟ್ನೆಸ್ನು ಒಂದ್ ಕಡೆ ಅಸೆಂಬಲ್ ಮಾಡಿ ಸರ್. ಹಲೋ ಸರ್, ನಿನ್ನೆ ರಾತ್ರಿ ಫುಟೇಜ್ನ ಪ್ಲೇ ಮಾಡಿ. ಓಕೆ ಸರ್. ರಮೇಶ್ ಸರ್, ಇವರಿಬ್ರು ರೈಲ್ವೆ ಸ್ಟೇಷನ್ ಬಿಟ್ಟು ಎಲ್ಲೆಲ್ಲಿ ಓಡಾಡಿದ್ದಾರೆ ಡೀಟೇಲ್ಸ್ ಕರೆಕ್ಟ್ ಸರ್. ಹಾಗೆ ಈ ಹುಡುಗನ ಹಿಸ್ಟ್ರಿ ಜಿಯೋಗ್ರಫಿ ನನಗೆ ಇನ್ ಒನ್ ಅವರ್ ಅಲ್ಲಿ ಬೇಕು ಸರ್. ಶೋರ್. ಮತ್ತೆ ಈ ಎಂಟೈರ್ ಸಿ ಸಿ ಟಿವಿ ಫುಟೇಜು ಒಂದಡಿನೂ ಮಿಸ್ ಮಾಡದೆ ಕಂಟ್ರೋಲ್ ರೂಮ್ ಕಳಿಸಿ. ಓಕೆ ಸರ್. ಭೀಕರ ಬಾಂಬ್ ಸ್ಫೋಟ, ತಲ್ಲಣದಲ್ಲಿ ಜನತೆ, ಮತ್ತೆ ಮೆರೆದ ಉಗ್ರರ ಅಟ್ಟಹಾಸ. ಈ ಹೊತ್ತಿನ ವಿಶೇಷ ಲೇಡಿ ಸೂಸೈಡ್ ಬಾಂಬರ್. ಈ ವಿಷಯವನ್ನು ಚರ್ಚಿಸಲು ನಮ್ಮೊಂದಿಗಿದ್ದಾರೆ ರಾಜಕೀಯ ಅಂಕಣಕಾರ ರಾಘವ ಜೋಶಿ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ. ನಾನೇನಾದ್ರೂ ಸತ್ರೆ ಫ್ರಂಟ್ ಪೇಜ್ ನ್ಯೂಸ್ ಆಗ್ಬೇಕು. ಸರ್, ಇವತ್ತು ನಡೆದ ಸೂಸೈಡ್ ಬಾಂಬ್ ಹಿಂದೆ ಇರುವ ವ್ಯಕ್ತಿ ಒಬ್ಬ ಐಟಿ ಉದ್ಯೋಗಿ. ಎರಡು ಟೀ ಕೊಡಿ. ಒಬ್ಬರೇ ಬಂದಿದ್ದೀರಾ, ಎರಡು ಟೀ ಯಾಕೆ ಸ್ವಾಮಿ? ಇಲ್ಲ, ನನ್ನ ಒಳಗಡೆನೂ ಒಬ್ಳಿದ್ದಾಳೆ, ಅವಳಿಗೂ ಕುಡಿಸ್ಬೇಕು. ಎರಡು ಟೀ ಕೊಡಿ. ಎಂತೆಂತ ಲೂಸ್ಗಳು ಎಲ್ಲೆಲ್ಲಿಂದ ಬರ್ತಾರೋ. ಆಫೀಸರ್ ಮಗ ಬಾಂಬ್ ಬ್ಲಾಸ್ಟ್ ಮಾಡಿದಾನೆ ಅಂದ್ರೆ ನಮ್ಮ ದೇಶದ ಭವಿಷ್ಯನ ನೆನೆಸ್ಕೊಂಡ್ರೆ ಮುಂದೆ ಏನು ಆಗುತ್ತೋ ಅಂತ ನಿಜಕ್ಕೂ ಭಯ ಆಗತ್ತೆ. ಘಟನೆ ನಡೆದ ಸ್ಥಳದಲ್ಲಿ ಆ ವ್ಯಕ್ತಿ ಇದ್ದ ಅಂದ ಮಾತ್ರಕ್ಕೆ ಅವನು ಅಪರಾಧಿ ಆಗಲ್ಲ. ಟಿವಿಯಲ್ಲಿ ಏನಾದ್ರೂ ಒಂದು ಒಳ್ಳೆ ಸುದ್ದಿ ಬಂತು, ಅವತ್ತೇ ಜಗತ್ ಪ್ರಳಯ ಆಗುತ್ತೆ. ಥೋದವರ ಮಕ್ಕಕ್ಕೆ ಬೆಂಕಿ ಹಚ್ಚ, ತಗೊಳಪ್ಪ ಆರ್ ಟಿ. ಈ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಈ ಬಾಂಬ್ ಬ್ಲಾಸ್ಟ್ ಬಗ್ಗೆ ಮತ್ತೆ ಅದರ ಪರಿಣಾಮದ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಮೇಡಮ್, ಬಾಂಬ್ ಬ್ಲಾಸ್ಟ್ ಆದಾಗ ನನಗೆ ತುಂಬಾ ಗಾಬರಿ ಮತ್ತೆ ತುಂಬಾ ಭಯ ಆಯ್ತು. ಆಮೇಲೆ ನಾನು ನನ್ನ ಮನೆಯವರಿಗೆಲ್ಲ ಫೋನ್ ಮಾಡಿ ವಿಚಾರಿಸಿದೆ, ಅವರೆಲ್ಲ ಸೇಫ್ ಆಗಿದ್ರೆ ಅಂತ ನನಗೆ ಗೊತ್ತಾಯ್ತು. ಆಮೇಲೆ ಯಾವುದೇ ಕಾರಣಕ್ಕೂ ಈ ಬಾಂಬ್ ಬ್ಲಾಸ್ಟ್ ಕಾರಣ ಆದರಂತೂ ಸುಮ್ನೆ ಬಿಡಬೇಡಿ, ಅವ್ರು ಹಿಡಿದ್ಬಿಟ್ಟು ತಕ್ಷಣನೇ ಗಲ್ಲಿಗೇರಿಸಿ. ಬ್ಲಾಸ್ಟ್ ಬಗ್ಗೆ ಏನ್ ಹೇಳೋದು ಮೇಡಮ್, ಈ ದೇಶದಲ್ಲಿ ಅಸಹಿಷ್ಣುತೆ ಭಯೋತ್ಪಾದನೆ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ನನ್ನ ಗರ್ಲ್ ಫ್ರೆಂಡ್ ಹೇಳಿದೀನಿ, ದೇಶ ಬಿಟ್ಟೆ ಹೋಗ್ಬಿಡೋಣ ಅಂತ. ಸತ್ಯಮೇವ ಜಯತೆ. ಆ ಹುಡುಗನ ಫೋಟೋ ನಾನು ಟಿವಿಲಿ ನೋಡಿದೆ. ಹಿಂದೆ ನಾನು ಕಮಿಷನರ್ ಕಾರ್ ಡ್ರೈವರ್ ಆಗಿದ್ದಾಗ ನ್ಯಾಷನಲ್ ಫ್ಲಾಗ್ ನ ಉಲ್ಟಾ ಹಾಕೊಂಡು ಕಾರ್ ಓಡಿಸ್ತಾ ಇದ್ದೆ. ಇವನು ಕಮಿಷನರ್ ಕಾರ್ಗೆ ಅಡ್ಡ ಹಾಕಿ ನನಗೆ ಕ್ಲಾಸ್ ತಗೊಂಡಿದ್ದ. ನನ್ನ ಕೆಲಸ ಹೋಗ್ಬಿಡೋದು ಸರ್. ಅಂತ ಹುಡುಗ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಅಂದ್ರೆ ನಂಬೋದೇ ಕಷ್ಟ. ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಹೋಗಕ್ಕೆ ಭಯ ಆಗುತ್ತೆ. ಎಲ್ಲಿ ಬಾಂಬ್ ಇಟ್ಟಿದಾರೋ, ಯಾವಾಗ ಬ್ಲಾಸ್ಟ್ ಆಗುತ್ತೋ ಅನ್ನೋ ಭಯದಲ್ಲೇ ಓಡಾಡ್ತಾ ಇದೀವಿ. ಪೊಲೀಸರ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಈಗಷ್ಟೇ ಹೊರಗಡೆ ಬರಬೇಕು. ಈ ಮಾರಣ ಹೋಮ ಇಲ್ಲಿಗೆ ಕೊನೆ ಆಗುತ್ತಾ? ಕಾದು ನೋಡಿ. ಆ ಟಿವಿನಲ್ಲಿರೋ ಅಪರಾಧಿ ನೀನೇ ತಾನೇ? ನನಗ್ ಗೊತ್ತು, ಆ ಬಾಂಬ್ ಬ್ಲಾಸ್ಟ್ ನಲ್ಲಿ ತೋರಿಸ್ತಾ ಇರೋ ಅಪರಾಧಿ ನೀನೇ ಅಂತ. ಹೆದರ್ಕೋಬೇಡ, ನನ್ನಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಡೋಂಟ್ ವರಿ, ಐ ಆಮ್ ಅನ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ನನ್ನ ಅನುಭವ ಮತ್ತು ತಿಳುವಳಿಕೆಯಲ್ಲಿ ಎರಡು ಮಾತು ಹೇಳ್ತೀನಷ್ಟೇ. ನಿನ್ನ ತಂದೆ ಮಿಲಿಟ್ರಿನಲ್ಲಿದ್ದು ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ಅಂಥವ್ರ ಮಗ ಟೆರರಿಸ್ಟ್ ಅಂತ ಎಲ್ಲ ಪೇಪರ್ಗಳಲ್ಲಿ ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ. ಅದು ನಿಜಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಸೈನಿಕನ ಮಗ ಈ ತರಹ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀನು ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಹೋಗಿ ಪೊಲೀಸ್ ಹತ್ರ ಸರೆಂಡರ್ ಆಗ್ಬಿಡು. ಇಲ್ಲ, ನಿರಪರಾಧಿನೇ ಆಗಿದ್ರೆ ಅದನ್ನು ಪ್ರೂವ್ ಮಾಡ್ಕೊ. ನಿನ್ಗೋಸ್ಕರ ಅಲ್ಲ, ನಿನ್ ತಂದೆಗೋಸ್ಕರ. ಎಸ್, ಯಾಕಂದ್ರೆ ತಂದೆ ತಾಯಿ ಮಾಡಿರೋ ಹೆಸರನ್ನು ಹಾಳು ಮಾಡೋಕ್ಕೆ ಯಾವ ಮಕ್ಕಳಿಗೂ ಅಧಿಕಾರ ಇಲ್ಲ. ಅಂತಾದ್ರಲ್ಲಿ ನಿನ್ನ ತಂದೆ ದೇಶಕ್ಕಾಗಿ ಸತ್ತವರು, ನೀನು ಟೆರರಿಸ್ಟ್ ಅಂತ ಗುರುತಿಸಿಕೊಂಡ್ರು. ಅವನ ಹಿಂದೆ ಒಂದು ಗುಂಪು, ಒಂದು ಸಂಘಟನೆ ಅಂತ ಇರಬೇಕು ತಾನೆ? ಅದನ್ನು ಹಿಡಿಬೇಕು ತಾನೆ?
ಜೀವನದಲ್ಲಿ ನೀನು ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಲೆಕ್ಕಾಕ್ತಾ ಕೂತ್ರೆ ಜೀವನಾನೇ ಮುಗಿದೋಗಿರುತ್ತೆ. ಆದರೆ ನಾವು ಮಾಡಿರೋ ತಪ್ಪುಗಳಲ್ಲಿ ಸರಿಯಾದ ತಪ್ಪು ಯಾವುದು ಅಂತ ಯೋಚನೆ ಮಾಡಿದ್ರೆ ಹಾಳಾಗಿರೋ ಜೀವನ ಸರಿ ಹೋಗ್ಬಹುದು. ನೀನು ಮಾಡಿರೋ ತಪ್ಪುಗಳಲ್ಲಿ ಯಾವುದಾದ್ರೂ ಒಂದು ಸರಿಯಾದ ತಪ್ಪು ಮಾಡಿ ಇರ್ತೀಯ, ಅದನ್ನು ಯೋಚನೆ ಮಾಡು. ನಮ್ ಹುಟ್ಟಿಗೆ ನಮ್ ಸಾವಿಗೆ ಒಂದು ಅರ್ಥ ಬೇಕು. ಈ ತರ ತಲೆ ತಪ್ಪಿಸ್ಕೊಂಡು ಓಡಾಡೋ ಬದಲು ನಿನ್ನಪ್ಪನ ಹೆಸರು ಉಳಿಸಿ ತಲೆ ಎತ್ಕೊಂಡು ಓಡಾಡು. ಡೋಂಟ್ ಸ್ಟಾಪ್ ಅಂಟಿಲ್ ಯು ರೀಚ್ ಯುವರ್ ಗೋಲ್. ರನ್ ಆಂಟೋನಿ, ರನ್. ಮಾಲಲ್ಲಿ ಯಾರಾದರೂ ಹುಡುಗ ಹುಡುಗಿ ಓಡಾಡ್ತಿದ್ರೇನ್ರಿ ಸರ್? ಇಲ್ಲೆಲ್ಲ ಹುಡುಗ ಹುಡುಗಿನೇ ಓಡಾಡೋದು ಸರ್. ಕೇಳಿದ್ಕಿಂತ ಹೆಚ್ಚಿಗೆ ಉತ್ತರ ಕೊಟ್ರೆ ನನ್ನ ಫಿಂಗರ್ ಪ್ರಿಂಟು ನಿನ್ನ ಕೆನ್ನೆ ಮೇಲೆ ಇರುತ್ತೆ. ನಾನು ಕೇಳಿದ್ದು ಅನುಮಾನಾಸ್ಪದವಾಗಿ ಯಾರಾದರೂ ಹುಡುಗ ಹುಡುಗಿ ಓಡಾಡ್ತಿದ್ರ ಅಂತ. ಗೊತ್ತಿಲ್ಲ ಸರ್, ನಿನ್ನ ರಾತ್ರಿದ ಫೂಟೇಜ್ ಇದೆ, ಪ್ಲೇ ಮಾಡ್ತೀನಿ ಸರ್. ಹ್ಞೂ, ಪ್ಲೇ ಮಾಡಿ ಸರ್. ಪ್ರೈಮರಿ ಇನ್ವೆಸ್ಟಿಗೇಷನ್ ಮುಗಿದಿದೆ. ಸೂಸೈಡ್ ಬಾಂಬರು ಒಬ್ಳು ಹುಡುಗಿ. ಈ ಬಾಂಬ್ ಬ್ಲಾಸ್ಟಲ್ಲಿ ಅವಳೇ ಪ್ರೈಮ್ ಸಸ್ಪೆಕ್ಟ್. ಆದರೆ ಆ ಹುಡುಗಿ ಜೊತೆ ಆಂಟೋನಿ ಡಿಸೋಜಾ ಅಂತ ಒಬ್ಬ ಹುಡುಗ ಇದ್ದ ಅಂತ ರಿಪೋರ್ಟ್ ಸಿಕ್ಕಿದೆ. ಈ ಫೈಲಲ್ಲಿ ಅವ್ರ ಫೋಟೋಸ್ ಇದೆ. ರೈಲ್ವೆ ಸ್ಟೇಷನ್ನ CCTV ಫುಟೇಜ್ ಇಂದ ತೆಗೆದಿತ್ತು. ಈ ಆಂಟೋನಿ ಡಿಸೋಜಾ ಎಕ್ಸ್ ಮಿಲಿಟರಿ ಆಫೀಸರ್ ಮ್ಯಾಥ್ಯೂ ಡಿಸೋಜಾ ಅವರ ಮಗ. ಬಾಂಬ್ ಬ್ಲಾಸ್ಟ್ ಆದಾಗ ಅವಳ ಜೊತೆಯಲ್ಲೇ ಇದ್ದ. ಇನ್ನು ಕೆಲವೇ ಗಂಟೆಯಲ್ಲಿ ನಮ್ಮ ಜೊತೆಯಲ್ಲಿರ್ತಾನೆ. ಹುಡುಗ ಹುಡುಗಿ ಸೇರ್ಕೊಂಡು ಲವ್ ಮಾಡ್ತಾರೆ ಅನ್ಕೊಂಡ್ರೆ ಇವರು ಬಾಂಬ್ ಹಾಕಿದ್ದಾರೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್, ಬಟ್ ನಾಟ್ ಇನ್ ಟೆರರಿಸಂ. ಒಬ್ಬ ಆರ್ಮಿ ಆಫೀಸರ್ ಮಗ ಟೆರರಿಸ್ಟ್ ಆಗ್ತಾನೆ ಅಂದ್ರೆ ನೋ. ನಮ್ಮ ಯೂತ್ಸ್ ಎಲ್ಲ ಟೆರರಿಸಂ ಅಂತ ಹೊರಟ್ರೆ ನಮ್ಮ ದೇಶದ ಕತೆ ಅಷ್ಟೇ. ಖಾನ್, ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. I know you can handle this case. I want it to be a top priority case. Okay? Aglila andre heli, I'll hand over it to Central ATS. Sir, Bangalore is a very safe zone. Illi bomb blast agide adu ondu hudiginda andre namugu naachike taranta vishaya. Aadre prati case central government ge kododu sariyalla. We are skilled enough to handle the situation. Just give us 24 hours. We'll crack the case. Okay, just 24 hours. ಬೆಳಿಗ್ಗೆ ಎದ್ದು ನೀವು ನಿಮ್ಮ ಹೆಂಡತಿ ಮುಖ ನೋಡಿದ್ರು, ದೇವ್ರ ಫೋಟೋ ನೋಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಗಾಟ್ ಅ ಗುಡ್ ನ್ಯೂಸ್ ಫಾರ್ ಯು. ಇವತ್ತು ಸಿಟಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಫೋನ್ ಮಾಡಿ ವಿಚಾರಿಸೋದಕ್ಕೂ ಟೈಮ್ ಇಲ್ಲ. ಆ್ಯಂಡ್ ಇನ್ 24 ಅವರ್ಸ್ ನಿಮ್ಮ ಎಲ್ಲ ಫೋನು ಸ್ವಿಚ್ ಆಫ್ ಆಗಿರ್ಬೇಕು. ಕಮ್ ಆನ್ ಬಾಯ್ಸ್, ವಿ ಹ್ಯಾವ್ ಗಾಟ್ ಅ ಲಾಂಗ್ ವರ್ಕಿಂಗ್ ಡೇ. ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಸ್ಟಾರ್ಟ್ ಬಾಯ್ಸ್. ಯು ನೋ ಆಂಟೋನಿ ಡಿಸೋಜಾ, ಎಕ್ಸ್ ಮಿಲಿಟರಿ ಆಫೀಸರ್ ಮ್ಯಾಥ್ಯೂ ಡಿಸೋಜಾ ಅವರ ಮಗ. ಈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಇವನೇ ಪ್ರೈಮ್ ಸಸ್ಪೆಕ್ಟ್. ನೆಕ್ಸ್ಟ್, ಸೂಸೈಡ್ ಬಾಂಬರ್ ಒಬ್ಳು ಹುಡುಗಿ. ಇವರಿಬ್ರು ರಾತ್ರಿ ಎಲ್ಲ ರೈಲ್ವೆ ಸ್ಟೇಷನ್ ಮಾಲು ಅಂತ ಸುತ್ತಾಡಿದ್ದಾರೆ. ದ ಸಿಟಿ ಇಸ್ ಆನ್ ಹೈ ಅಲರ್ಟ್.
ಈ ನಿಮಿಷದಿಂದ ದಿಸ್ ಇಸ್ ಅವರ್ ಪ್ರಿಯಾರಿಟಿ ಕೇಸ್. ರೈಲ್ವೆ ಸ್ಟೇಷನ್ನು, ಮಾಲಿನ ಸಿಸಿಟಿವಿ ಫುಟೇಜು, ಪ್ರತಿ ಡೀಟೇಲು ಚೆಕ್ ಆಗಬೇಕು. ಪ್ರತಿ ಸಲ ಟೆರರಿಸ್ಟ್ ಅಟ್ಯಾಕ್ ಆದಾಗ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಸಸ್ಪೆಕ್ಷನ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಈ ಸಲ ಕೆಲವೇ ಗಂಟೆಗಳಲ್ಲಿ ಅಪರಾಧಿ ನಮ್ಮ ಮುಂದೆ ಇರಬೇಕು. ಕಮಾನ್ ಕಮಾನ್, ನಾವ್ ವಿ ಗಾಟ್ ವೆರಿ ಲಿಟಲ್ ಟೈಮ್, ಗೆಟ್ ಆನ್ ಟು ದಿ ವರ್ಕ್, ಗೆಟ್ ಆನ್ ಟು ದಿ ವರ್ಕ್. ಸಿಟಿನ ಎಲ್ಲಾ ಚೆಕ್ ಪೋಸ್ಟ್ಗೂ ವೈರ್ಲೆಸ್ ಮೆಸೇಜ್ ಕಳಿಸಿ. ಇವನು ಫೋಟೋಸ್ ನಾ ಫ್ಯಾಕ್ಸ್ ಮಾಡಿ. ಅವರಿಬ್ರು ಶಾಪಿಂಗ್ ಮಾಲ್ ಅಲ್ಲದೆ ಬೇರೆ ಕಡೆ ಎಲ್ಲೆಲ್ಲಿ ಏನೇನು ಪರ್ಚೇಸ್ ಮಾಡಿದಾರೋ ಎಲ್ಲಾ ಡೀಟೇಲ್ಸು ಕಲೆಕ್ಟ್ ಮಾಡಿ. ಓಕೆ ಸರ್. ಅರವಿಂದ್, ಬ್ಲಾಸ್ಟ್ ಸೈಟಲ್ಲಿ ಸಿಕ್ಕಿದ ಸ್ಯಾಂಪಲ್ಸು ಇನ್ನೂ ನನ್ನ ಕೈ ಸೇರಿಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ಅವೆಲ್ಲ ನನ್ನ ಕೈಗೆ ಬರಬೇಕು. ಓಕೆ ಸರ್. ಆಂಟೋನಿನ ಪ್ರತಿ ಡೀಟೇಲ್ಸು ನನಗೆ ಬೇಕು. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಫೋನ್ ಡೀಟೇಲ್ಸ್, ಎವ್ರಿಥಿಂಗ್ ಎವ್ರಿಥಿಂಗ್. ಓಕೆ ಸರ್. ರಮೇಶ್, ಸಿಸಿ ಟಿವಿನ ಎಲ್ಲ ಫುಟೇಜು ಒಂದೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿ. ಶೋರ್ ಸರ್. ನನ್ನ ಹಿಂದಿನ ಬದುಕು ಅದು ನೆನಪು ಮಾತ್ರ, ನಾಳೆ ಅನ್ನೋದು ನನಗೆ ಯಾವತ್ತಿಗೂ ಕನಸು. ಈ ದಿನ ಈ ಕ್ಷಣ ಮಾತ್ರ ನಂದು. ಇಲ್ಲಿಗೆ ಬರೋ 3 ದಿನದ ಹಿಂದೆ ನನ್ನ ಬದುಕು ತುಂಬ ಆನಂದವಾಗಿತ್ತು. ಈ 3 ದಿನಗಳು ನನ್ನ ಬದುಕಿನ ಕಟ್ಟಕಡೆಯ ನೆನಪುಗಳು. ಇವತ್ತು ನಾನು ಮಾಡಿದ ಸ್ನಾನ ನನ್ನ ಜೀವನದ ಕೊನೆಯ ಸ್ನಾನ. ವಾರ್ಡ್ರೋಬ್ ತೆಗೆದ್ರೆ ಬಟ್ಟೆಗಳ ರಾಶಿನೇ ಇದೆ. ಯಾವ ಬಟ್ಟೆ ತೊಟ್ಕೊಂಡ್ರೂ ನಾನು ಯಾವುದೇ ರಾಜಕುಮಾರಿಗಿಂತ ಕಮ್ಮಿ ಇಲ್ಲ ಅನ್ಸೋಷ್ಟು ಬಟ್ಟೆಗಳು, ಒಡವೆಗಳು. ಒಂದು ಕ್ಷಣ ನಾನೇ ಭ್ರಮೆಯಲ್ಲಿದ್ದೆ. ಗಂಧರ್ವ ಕನ್ಯರ ಬಗ್ಗೆ ಕೇಳಿದ್ದೆ. ಇವತ್ತು ಅವರಲ್ಲಿ ಒಬ್ಬಳನ್ನ ನೋಡ್ತಾ ಇದ್ದೀನಿ ಅನ್ನಿಸ್ತು. ನಾನು ಅಪ್ಪಟ ಮದುಮಗಳಂತೆ ಕಾಣಿಸ್ತಿದ್ದೆ. ಹಾಂ, ಮದುಮಗಳ ಡ್ರೆಸ್ಸನ್ನೇ ಆಯ್ಕೆ ಮಾಡಿಕೊಂಡಿದ್ದೆ. ಯಾಕೆಂದರೆ ನನ್ನನ್ನೊಂದು ಕೆಲಸಕ್ಕೆ ಅಣಿಗೊಳಿಸ್ತಾ ಇದ್ರು.
ಅದನ್ನ ಮುಗಿಸಿದ ನಂತರ ದೇವ್ರೇ ನನ್ನನ್ನು ಮದುವೆ ಮಾಡ್ಕೋತಾನೆ ಅಂತ ಅವ್ರು ನನಗೆ ಹೇಳಿದ್ರು. ನಾನು ನಂಬಿದ್ದೀನಿ, ಅದಕ್ಕೆ ನಾನು ಮದುಮಗಳಾಗಿ ಹೋಗ್ತಿದ್ದೀನಿ. ಈ ದಿನ ಪ್ರಪಂಚದ ಎಲ್ಲ ತರಹದ ಊಟಗಳು ನನ್ನ ಕಣ್ಮುಂದೆ ಇವೆ, ಆದರೆ ಯಾಕೋ ಹಸಿವೆ ಆಗ್ತಿಲ್ಲ. ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂಬಾರಿ ಅಂತಹ ಕಾರ್ ಬಂದು ನಿಂತಿದೆ. ನಾನು ಹೋಗಲೇಬೇಕು, ನನಗೊಪ್ಪಿಸಿದ ಕೆಲಸ ಮುಗಿಸ್ಲೇಬೇಕು. ಇಷ್ಟಕ್ಕೂ ನಾನು ಯಾರು? ನನ್ನ ಹೆಸರು ಯಶು, ಯಾಸ್ಮಿನ್, ಮಾರ್ಯಾ, ಯಾವುದಾದ್ರೂ ಆಗಿರ್ಬೋದು. ನನ್ನಂಥವಳಿಗೆ ಯಾವುದೇ ಹೆಸರು, ಜಾತಿ, ಧರ್ಮ ಇಲ್ಲ. ನನ್ನಂಥವಳು ಒಂದು ಕೆಲಸಕ್ಕೆ ಉಪಯೋಗವಾಗೋ ಒಂದು ನೆಪ ಮಾತ್ರ. ಹಲೋ ಹರ್ಷ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಲೋ, ಎಲ್ಲೋ ಇದೆಯಾ? ಎಲ್ಲ ಚಾನಲಲ್ಲೂ ನಿಂದೆ ನ್ಯೂಸು, ನಿನ್ನ ಫೋಟೋ ತೋರಿಸಿ ಟೆರರಿಸ್ಟ್ ಅಂತ ಹೇಳ್ತಿದಾರಲ್ಲೋ, ಏನೋ ಇದೆಲ್ಲ, ಎಲ್ಲೋ ಇದೆಯಾ? ಅದೊಂದು ದೊಡ್ಡ ಕತೆ, ಅದನ್ನ ಹೇಳೋ ಅಷ್ಟೆಲ್ಲ ಟೈಮ್ ಇಲ್ಲ. ನಿನ್ನಿಂದ ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗಬೇಕಿತ್ತು. ನೋಡು, ಮುಂಚೆ ಆಗಿದ್ರೆ 100% ಮಾಡ್ತಿದ್ದೆ ಅಂಟನಿ, ಈಗ ನಿನ್ಗೆ ಹೆಲ್ಪ್ ಮಾಡೋಕ್ಕೆ ನಾನು ತಗ್ಲಾಕೊಂಡ್ರೆ ಬೇಡಪ್ಪ, ನಿನ್ನ ಸಹವಾಸನೇ ಬೇಡ. ಹೆಲ್ಪ್ ಮಾಡಲೇಬೇಕು, ಇಲ್ಲ ಅಂದ್ರೆ ನಾನು ನಿನ್ನನ್ನು ಸಿಕ್ಕಾಕ್ಸ್ಬಿಡ್ತೀನಿ. ಸರಿಯಾಗಿ ಕೇಳಿಸ್ಕೋ, ಇನ್ 1 ಅವರಲ್ಲಿ ನಾನು ಕೊಟ್ಟಿದ್ದ ಫೋನ್ ನಂಬರ್ದು ಅಡ್ರೆಸ್ ಮತ್ತೊಂದು ಸ್ವಲ್ಪ ಕ್ಯಾಶ್ ನಾನು ಹೇಳಿದ ಜಾಗಕ್ಕೆ ತೊಗೊಂಡ್ಬಾ. ತಂದಿಲ್ಲ ಅಂದ್ರೆ ನಾನು ಸರೆಂಡರ್ ಆಗಿ ನೀನೇ ನನ್ನ ಬಾಸ್ ಅಂತ ಹೇಳ್ಬಿಡ್ತೀನಿ. ಯೋಚನೆ ಮಾಡು, ಇದೆಲ್ಲ ಬೇಕಾ? ಅಯ್ಯೋ, ಇದೊಳ್ಳೆ ಬೇತಾಳನ್ನು ಬೆನ್ನಕ್ಕೆ ತಗ್ಲಾಕೊಂಡಂಗಾಯ್ತು, ಈಗ ನೀನು ಹೇಳ್ದಂಗೆಲ್ಲ ಕುಣಿಲೇಬೇಕು. ಸರಿ ಆಯ್ತು, ಸರಿ ನಂಬರ್ ನೋಟ್ ಮಾಡ್ಕೊ. ಹೆಸರು ಟಿಪ್ಪು ಎಕ್ಸ್ಪ್ರೆಸ್. ಮಲ್ಲಿಕಾರ್ಜುನ್ ಸರ್. ಸರ್ ಶ್ರೀನಿವಾಸ. ಕೆಲಸ? ಪ್ರೊಡಕ್ಷನ್ ಮ್ಯಾನೇಜರ್. ಟಿಕೆಟ್ ಕಲೆಕ್ಟರ್. ಸರ್, ಅಲಿವಿಟೇಷನ್ ಟೀಮ್ ಮಾಡ್ತೀನಿ ಸರ್. ನಿನ್ನೆ ಏನೇನು ನಡೀತು, ನೀನು ಏನೇನು ನೋಡಿದೆ ಎಲ್ಲ ಡೀಟೇಲ್ ಆಗಿ ಹೇಳು ಸರ್. ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಕಳಿಂಗ ಬಾರ್ಗೆ ಹೋಗಿ ಒಂದು ಕ್ವಾರ್ಟರ್ ಅಮ್ಮನ ಹಂಗೆ ಎಕ್ಕಿಸ್ಬಿಟ್ಟು ಮನೆಗೆ ಹೋದೆ ಸರ್. ಸರ್, ಅವರಿಬ್ರು ಸೀರಿಯಸ್ ಆಗಿ ಮಾತಾಡ್ಕೊತಾ ಇದ್ರು ಸರ್. ರೈಲ್ವೆ ಸ್ಟೇಷನ್ ತುಂಬಾ ಆ ಕಡೆ ಈ ಕಡೆ ಓಡ್ತಾ ಇದ್ರು. ಇವರಿಬ್ರು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಓಡಾಡ್ತಿದ್ರು ಸರ್. ಏನೋ ಗಂಡ ಹೆಂಡತಿ ವಿಷಯ ಇರಬೇಕು ಅಂತ ನಾನು ಸುಮ್ಮನೆ ಆಗೋದೆ. ನನ್ಗೇನು ಗೊತ್ತಿಲ್ಲ ಸರ್, ನಾನು ಮನೆಗೆ ಹೋಗ್ಬೇಕು, ನನ್ನ ಗಂಡ ಬೈತಾರೆ. ಮಟನ್ ಬಿರಿಯಾನಿ ಕೊಟ್ಟರು ತಿಂದುಬಿಟ್ಟು ನಾನು ಏನೆಲ್ಲ ನೋಡಬೇಕು ಅನ್ನಿಸ್ತೋ ಅದು ನಾನು ನೋಡೋಣ ಅನ್ನೋಷ್ಟರಲ್ಲಿ ಪಟ್ಟನ್ ಕಡೆ ನೋಡಿ ಸರ್. ಹಾಗೂ ರೈಲ್ವೆ ಸ್ಟೇಷನ್ನಲ್ಲಿ ಏನೇನು ನೋಡಿದೆ ಅದನ್ನು ಹೇಳು. ಹಾಂ ಸರ್. ಈ ಹುಡುಗನ ಐಡೆಂಟಿಫೈ ಮಾಡ್ತೀಯಾ? ಹ್ಞೂ ಸರ್. ನಿನ್ನೆ ರೈಲ್ವೆ ಸ್ಟೇಷನ್ ಬಂದಿದ್ದೆ ಅವನು, ಇವನ ಜೊತೆಗೆ ಫೇಸ್ ಟು ಫೇಸ್ ಮಾತುಕತೆ ಆಯ್ತು ಸರ್. ಮದುವೆ ಆಗಕ್ಕೆ ಬಂದಿದ್ದೀನಿ ಅಂದ ಸರ್, ಆದ್ರೆ ತಿಥಿ ಮಾಡಕ್ ಬಂದವನೇ ಅನ್ಕೊಂಡಿರಲಿಲ್ಲ ಸರ್. ಆ ಹುಡುಗ ನಿಮ್ಮ ಅಂಗಡಿಯಲ್ಲಿ ಟೀ ಕುಡಿಯಕ್ಕೆ ಬಂದಿದ್ದ? ಹೌದು ಸರ್, ಬಂದು ಎರಡು ಟೀ ತಗೊಂಡೋದ, ಆದ್ರೆ ಗಡಿಬಿಡಿಲಿ ಕಾಸಿಸ್ಕೊಳ್ಳಿಲ್ಲ ಸರ್. ಅವನೇನಾದ್ರೂ ಸಿಕ್ಕಿದ್ರೆ ಟೀ ಕಾಸಿಸ್ಕೊಡಿ ಸರ್. ಏ ರಮೇಶ್ ಸರ್, ಇವ್ರನ್ನ ಆಚೆ ಕಳಿಸಿ ಕಾಸು ಸರ್. ಆ ರಾತ್ರಿ ಹುಡುಗಿ ಬ್ರಿಜ್ ಮೇಲೆ ನಿಂತಿಲ್ಲ ಸರ್, ಇವನ್ ಹೋಗಿ ಹೇಳ್ಕೊಂಬಂದ ಸರ್. ಆಮೇಲೆ ನಾನು ಇವ್ರದ್ದು ಲವರ್ ಜಗಳ ಇರ್ಬೇಕಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಸರ್. ಅದು ಏನಾಯ್ತು ನಂಗೆ ಗೊತ್ತಿಲ್ಲ ಸರ್. ನನ್ನ ಗಂಡ ಬೈತಾರೆ, ನಾನು ಇನ್ನು ಬರಲ ಸರ್. ಮಧ್ಯರಾತ್ರಿಯಲ್ಲಿ ಒಂದು ಹುಡುಗಿ ಮದುವೆ ಡ್ರೆಸ್ಸಲ್ಲಿ ರೈಲ್ವೆ ಸ್ಟೇಷನಲ್ಲಿ ಓಡಾಡ್ತಿದ್ರೆ ಪೊಲೀಸ್ಗೆ ಯಾಕೆ ಹೇಳಲಿಲ್ಲ? ಅದನ್ನೇ ಹೇಳದ್ನಲ್ಲ ಸರ್, ಮದುವೆ ಮುಗಿಸ್ಕೊಂಡು ಹೋಗ್ತಾನೆ ಅನ್ಕೊಂಡಿದ್ದೆ ಸರ್. ಆದರೆ ಇಷ್ಟೊಂದು ಜನಕ್ಕೆ ಟಿಕೆಟ್ ಕೊಡ್ತಾನೆ ಅನ್ಕೊಂಡಿರಲಿಲ್ಲ. ಅಟ್ಲೀಸ್ಟ್ ನನ್ನ ಟಿಕೆಟ್ ಕಲೆಕ್ಟರ್ ಅಂತ ಗೊತ್ತಿದ್ದು ನನಗೊಂದು ಮಾತು ಹೇಳ್ಬೋದಾಯ್ತಲ್ಲ ಸರ್. ಆ ಹುಡುಗ ರೈಲ್ವೆ ಸ್ಟೇಷನಲ್ಲಿ ಏನೇನು ಮಾಡ್ದ ಅಂತ ಅಬ್ಸರ್ವ್ ಮಾಡಿದ್ದೀರಾ? ಗಡಿ ಬಿಟ್ಟಿಲ್ ಟಿಕೆಟ್ ತಗೊಂಡು ನಾನು ಒಳಗೆ ಬಂದೆ ಸರ್. ಟ್ರೈನ್ ಬಂತು, ಬ್ಲಾಸ್ಟ್ ಆಯಿತು, ಮೂರ್ಛೆ ಹೋಗ್ಬಿಟ್ಟೆ ಸರ್. ಆದರೂ ಆ ಹುಡುಗಿ ನನ್ನಷ್ಟೇ ಬ್ರೈಟ್ ಆಗಿದ್ಲು ಸರ್. ಹೋಗ್ಲಿ, ತಪ್ಕೊಂಬಿಡ್ಬೇಕಾಯ್ತು, ಇಲ್ಲಿ ಕೂರೋ ತಪ್ತಾಯ್ತು. ಸರ್. ಎಸ್ ರಮೇಶ್. ಬಾಂಬ್ ಬ್ಲಾಸ್ಟ್ ರಿಪೋರ್ಟ್ ಬಂದಿದೆ ಸರ್. ಓ, ಲಿಕ್ವಿಡ್ ಬಾಂಬ್. ಎಸ್ ಸರ್.
ಸರ್, ಇದ್ರ ಹಿಂದೆ ಲಿಕ್ವಿಡ್ ಬಾಂಬು ಎಲ್ಲೆಲ್ಲಿ ಯಾವ ದೇಶದಲ್ಲಿ ಬ್ಲಾಸ್ಟ್ ಆಗಿದೆ, ಅದ್ರ ಹೊಣೆಗಾರಿಕೆನ ಜವಾಬ್ದಾರಿನ ಯಾರು ಹೊತ್ಕೊಂಡಿದ್ದಾರೆ ಎಲ್ಲ ಡೀಟೇಲ್ಸ್. ಸರ್, ಲಂಡನ್, ಪ್ಯಾರಿಸ್, ಈಗ ಬೆಂಗಳೂರು ಮೂರು ಕಡೆ ಲಿಕ್ವಿಡ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಸರ್. ಲಂಡನ್, ಪ್ಯಾರಿಸ್ ಬಾಂಬ್ ಬ್ಲಾಸ್ಟ್ನ ಐಸಿಸ್ ಹೊಣೆ ಹೊತ್ಕೊಂಡಿದೆ, ಬೆಂಗಳೂರು ಬ್ಲಾಸ್ಟ್ನ ಇನ್ನೂ ಯಾವ ಆರ್ಗನೈಸೇಷನ್ ಹೊಣೆ ಹೊತ್ಕೊಂಡಿಲ್ಲ ಸರ್. ಈ ಬ್ಲಾಸ್ಟ್ ಹಿಂದೆ ಮಾಸ್ಟರ್ ಮೈಂಡ್ ಯಾರು ಅಂತ ಏನಾದರೂ ಕ್ಲೂ ಇದೆಯಾ ನೋಡಿ? ಹಾಂ, ಸರ್, ಈ ಟೆರರಿಸ್ಟ್ಗೆ ಒಂದು ಐಡೆಂಟಿಟಿ ಆಗಲಿ ನಿಖರವಾದ ಹೆಸರಾಗಲಿ ಇಲ್ಲ ಸರ್. ಇವನು ತನಗೆ ಬೇಕಾದಾಗ ಉರುಫ್ ಬಿನ್ ಅಲಿಯಾಸ್ ಆಗಿ ಬದಲಾಗ್ತಾನೆ ಇರ್ತಾನೆ ಸರ್. ಇವನು ತಾನು ಮಾಡೋ ಕೆಲಸಕ್ಕೆ ಯಾವುದೇ ದೇಶದ ಪ್ರಜೆ ಆಗ್ತಾನೆ, ಯಾವುದೇ ಧರ್ಮದ ಅನುಯಾಯಿ ಆಗ್ತಾನೆ. ಅದಕ್ಕೆ ಸರ್ ಚಾರ್ಲ್ಸ್, ಹರ್ಷದ್ ಮಲ್ಹೋತ್ರಾ, ಯಾಕೂಬ್ ಪಾಷಾ, ಹೀಗೆ ಎಲ್ಲ ಜಾತಿ ಎಲ್ಲ ದೇಶಗಳೊಂದಿಗೂ ಗುರುತಿಸ್ಕೊಂಡಿದ್ದಾನೆ. ಇವನನ್ನು ಐಡೆಂಟಿಫೈ ಮಾಡೋ ಒರಿಜಿನಲ್ ಫೋಟೋ ಲಂಡನ್ ಇಂಟರ್ಪೋಲಲ್ಲಿದೆ ಸರ್. ಲಂಡನ್ ಇಂಟರ್ಪೋಲ್ನ ಕಾಂಟ್ಯಾಕ್ಟ್ ಮಾಡಿ ಅವನ ಫೋಟೋನ ಫ್ಯಾಕ್ಸ್ ಮಾಡೋಕ್ಕೆ. ಓಕೆ ಸರ್. ಸರ್, ಆಂಟನಿನ ಟ್ರೇಸ್ ಮಾಡಿದ್ವಿ ಸರ್. ಕನೆಕ್ಟ್ ಮಾಡಿ. ಹಲೋ, ಎಲ್ಲಿದ್ದೀರಾ? ಆಂಟನಿ ಮಾಲೋಡೆ ಬರ್ತಾ ಇದ್ದೀನಿ ಸರ್. ನಾನು ಅಲ್ಲೇ ಬರ್ತಾ ಇದ್ದೀನಿ, ಐ ಆಮ್ ಕಮಿಂಗ್. ಹರ್ಷ, ನಾನು ಹೇಳ್ದಷ್ಟು ಮಾತ್ರ ಕೇಳು. ಮಾಲ್ ಸುತ್ತ ಪೊಲೀಸ್ ಕವರ್ ಆಗಿದ್ದಾರೆ. ನೀನ್ ತಪ್ಪು ಮಾಡಿದ ಅದಕ್ಕೆ ಹುಡುಕ್ತಿದ್ದಾರೆ. ಇಲ್ಲಿ ತನಕ ನಾನು ಬರೋಕೆ ಯಾರ ಕಾರಣ ಅಂತ ಗೊತ್ತು, ಹೇಳ್ದಷ್ಟು ಕೇಳು. ಸರಿ. ನಾನು ಫಸ್ಟ್ ಫ್ಲೋರ್ ಅಲ್ಲಿದ್ದೀನಿ, ಎಲ್ಲಿಗೆ ಬರ್ತೀನಿ? ಒಂದು ಜಾಕೆಟ್ ಒಂದು ಕ್ಯಾಪ್ ಹಾಕೊಂಡು ಸೆಕೆಂಡ್ ಫ್ಲೋರ್ಗೆ ಬಾ. ಬ್ರೋ, ನೀನು ಹೇಳ್ದಂಗೆ ಕ್ಯಾಪು ಜಾಕೆಟ್ ಎಲ್ಲ ಹಾಕೊಂಡು ಇಲ್ಲೇ ಇದ್ದೀನಿ. ಎಲ್ಲಿದ್ಯಾ? ಥರ್ಡ್ ಫ್ಲೋರ್ ಕಾಫಿ ಶಾಪ್ ಹತ್ರ ಬಾ. ಅಡ್ರೆಸ್ಸು, ದುಡ್ಡು, ಬೈಕಿನ ಒಂದು ಕವರಲ್ಲಿ ಹಾಕಿ ನಿನ್ನ ಮುಂದೆ ಇರೋ ಡಸ್ಟ್ಬಿನ್ ಒಳಗಡೆ ಹಾಕು. ಹಾಕ್ಬಿಟ್ಟು ಗ್ರೌಂಡ್ ಫ್ಲೋರ್ಗೆ ಬಾ. ನನ್ನ ಫೋಟೋಸು ವಿಡಿಯೋಸು ಅಪ್ಲೋಡ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ನಿಂಗೊಂದು ಸಣ್ಣ ಗಿಫ್ಟ್. ಹರ್ಷ, ಚೆಕ್ಮೇಟ್.
ಡಿಟೆಕ್ಟಿವ್. He is going towards right side. ಟ್ರ್ಯಾಕ್ ಮಾಡ್ತಿದ್ದಾರೆ ಇವರು. ಮೋಸ್ಟ್ಲಿ ನನ್ನ ಫೋನ್ ಇರಬೇಕು. ಸರ್ ಮೊಬೈಲ್ ಬಿಟ್ಬಿಟ್ಟು ಆಂಟೆನಿ ಎಸ್ಕೇಪ್ ಆದ ಸರ್. ಕೈ ಮೇಲೆ, ಬ್ಯಾಗ್ ಮೇಲೆ, ಟ್ರಾಲಿ ಮೇಲೆ, ಎಲ್ಲ ಕಡೆ ಬಟರ್ಫ್ಲೈ ಇದೆ. ನಿಂಗೆ ಬಟರ್ಫ್ಲೈ ಕಂಡ್ರೆ ಅಷ್ಟೊಂದು ಇಷ್ಟನಾ? ಬಟರ್ಫ್ಲೈ ಬದುಕೋದು ಬರೀ 45 ದಿನ ಮಾತ್ರ. ಅದಕ್ಕೆ ಬದುಕೋಷ್ಟು ದಿನ ತುಂಬ ಕಲರ್ಫುಲ್ ಆಗಿ ಬದುಕತ್ತೆ. ನನ್ನಂತ ಹೆಣ್ಮಕ್ಳು ಬದುಕು ಅಷ್ಟೇ, ತುಂಬ ಸ್ವೀಟ್ ಅಂಡ್ ಶಾರ್ಟ್. ಅದಕ್ಕೆ ನನಗೆ ಬಟರ್ಫ್ಲೈ ಅಂದ್ರೆ ತುಂಬ ಇಷ್ಟ. ಒಂದ್ ಹುಡುಗ ಹುಡುಗಿ ಜೊತೆಗಿದ್ರೆ ಹೆಸರು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫೋನ್ ನಂಬರ್ ತಗೋತಾರೆ. ನೀವ್ ನೋಡಿದ್ರೆ ಫೋನ್ ನಂಬರು ಕೊಡ್ಲಿಲ್ಲ, ಅಡ್ರೆಸ್ ಕೊಟ್ಟಿಲ್ಲ. ಅದೆಲ್ಲ ತಗೊಂಡ್ ಪ್ರಯೋಜನ ಇಲ್ಲ ಬಿಡಿ. ನಂದು ಅಂತ ಇನ್ಮೇಲೆ ಒಂದ್ ಪರ್ಮನೆಂಟ್ ಅಡ್ರೆಸ್ ಇರಲ್ಲ, ನಾಳೆಯಿಂದ ನನ್ನ ಫೋನ್ ನಂಬರ್ ನಾಟ್ ರೀಚಬಲ್ ಆಗಿರತ್ತೆ. ನೀವು ನಿಮ್ ಮಾತು ಎಲ್ಲ ಒಂಥರ ಒಗಟ್ಟು, ಒಂಥರ ಪಜಲ್ ಇದ್ದಾಗೆ. ನಿನ್ನೆ ರಾತ್ರಿಯಿಂದ ನಿಮ್ಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದೀನಿ. ನಿಮ್ಗೋಸ್ಕರ ಸಾಯ್ದನ್ ಕೂಡ ಪೋಸ್ಟ್ಪೋನ್ ಮಾಡಿದ್ದೀನಿ. ಒಂದೇ ಒಂದ್ಸಲ ತಪ್ಕೊಂಡು ಥ್ಯಾಂಕ್ ಯು ಅನ್ಬೋದಲ್ಲ. ನಿಮ್ ಹಳೆ ಗರ್ಲ್ ಫ್ರೆಂಡ್ ಬೇರೆ ಯಾರನ್ನೋ ತಪ್ಕೊಂಡಿದ್ಲು ಅಂತ ನೀವು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರಿ. ಈಗ ನಾನ್ ನಿಮ್ಮನ್ ತಪ್ಕೊಂಡ್ರೆ ಖುಷಿಗೆ ನೀವ್ ಇಲ್ಲೇ ನೆಗೆದ್ ಬೀಳ್ತೀರಾ ಅಷ್ಟೇ. Oh,
ನೆನಪಿನ ರುಜುವಾತು ನನ್ನ ಜೊತೆ ನೆನಪಿಸು ಮಾತು ನೆನಪೊಂದು ನೀಡಿದ ಕಚಗೊಳೆ ನೆನಪೇ ಬಿಗಿದಿದೆ ಸರಪಳಿಯ ನಿನ್ನ ನೆನಪಿನ ರುಜುವಾತು ನನ್ನ ಜೊತೆ ನೆನಪಿಸು ಮಾತು ನೆನಪೊಂದು ನೀಡಿದ ಕಚಗೊಳೆ ನೆನಪೇ ಬಿಗಿದಿದೆ ಸರಪಳಿಯ ನಿಜವಾಗ್ಲೂ ನನ್ನ ಪ್ರೀತಿಸಿದ್ಯ? ಹೋಗ್ತಾ ಇದೀಯಾ? ನಿಮ್ ಮಗಳು ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಲು, ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ ನನ್ನ ಲೈಫ್ನ ಮರ್ಡರ್ ಮಾಡ್ಬಿಟ್ಲು. ನಾನು ಏನ್ ತಪ್ಪು ಮಾಡಿದ್ದೆ? ಅನ್ಯಾಯವಾಗಿ ಮಾಡಿಲ್ದಿರೋ ಆರೋಪನೆಲ್ಲ ನನ್ನ ಮೇಲೆ ಬರೋಂಗ್ ಮಾಡಿದ್ಲು. ಎಷ್ಟೊಂದು ಜನ ಅಮಾಯಕರು, ಅವರೆಲ್ಲ ಏನ್ ಮಾಡಿದ್ರು? ಎಲ್ಲರನ್ನು ಅನ್ಯಾಯಕ್ಕೆ ಸಾಯಿಸ್ಬಿಟ್ಲು. ಈ ಕೆಲಸನೆಲ್ಲ ನಾನ್ ಮಾಡಿದ್ದೀನಿ ಅಂತ ಎಲ್ಲ ನನ್ನ ಹುಡ್ಕೊಂಡ್ ಬರ್ತಿದ್ದಾರೆ. ನಾನು ಏನ್ ಮಾಡ್ಲಿ, ಎಲ್ಲೋಗ್ಲಿ? ಮಗು, ಏನಾಯ್ತು? ಯಾಕೆ ಹೀಗೆಲ್ಲ ಕೂಗಾಡ್ತಿದೀಯಾ? ನೀನು ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಬಾ, ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಏನ್ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋದು? ಅವಳೇ ನಿಮ್ ಮಗಳು, ನನ್ನ ಈ ಪರಿಸ್ಥಿತಿಗೆ ತಂದವಳು. ಅವಳು ನನ್ನ ಮಗಳಲ್ಲ ಮಗು, ನನ್ನ ಸೊಸೆ. ಏನಾಯ್ತು ನನ್ನ ಸೊಸೆಗೆ? ನಗರದ ಚಾಮರಾಜಪುರಂನಲ್ಲಿ ಭೀಕರ ಬಾಂಬ್ ಸ್ಫೋಟ. ಯುವತಿಯೋರ್ವಳಿಂದ ಆತ್ಮಾಹುತಿ ಬಾಂಬ್. ಮದುಮಗಳ ರೂಪದಲ್ಲಿ ಸಿಡಿದ ಬಾಂಬ್. ಮಾರುವೇಷದಲ್ಲಿ ಬಂದ ಮೃತ್ಯು ದೇವತೆ. ತಲ್ಲಣದಲ್ಲಿ ನಗರದ ಜನತೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತನಿಖಾ ತಂಡದಿಂದ ಸ್ಫೋಟದ ಪರಿಶೀಲನೆ. ಈ ಬ್ಲಾಸ್ಟ್ ಮಾಡಿದ್ದು ನಿಮ್ ಸೊಸೆನೆ. ಬ್ಲಾಸ್ಟಲ್ಲಿ ಅವಳು ಹೋಗ್ಬಿಟ್ಲು, ವಿನಾಕಾರಣ ನನ್ನೂ ಇದ್ರಲ್ಲಿ ಸಿಕ್ಕಾಕ್ಸ್ಬಿಟ್ಲು. ಮೊದಲು ಮಗ ಹೋದ, ಈಗ ಸೊಸೆ. ವಯಸ್ಸಾದ ಈ ಜೀವಗಳಿಗೆ ಇಷ್ಟೊಂದು ಶಿಕ್ಷೆ ಕೊಡಬಾರ್ದಿತ್ತು. ಈಗ ನಮ್ಗೆ ಯಾರಿದ್ದಾರೆ? ನಾವು ಅನಾಥರಾಗ್ಬಿಟ್ವಿ. ಅಳ್ಬೇಡಿ, ಈ ವಯಸ್ಸಲ್ಲಿ ನೀವು ಅಳೋದನ್ನ ನೋಡೋಕ್ಕಾಗಲ್ಲ. ಏನಾಯ್ತು ಹೇಳಿ. ಆ ಫೋಟೋದಲ್ಲಿದ್ದಾನಲ್ಲ ನನ್ನೊಬ್ಬನೇ ಮಗ, ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟ್ರು. ಅವನು ಮದುವೆ ಮಾಡಿಸಿ ಗಂಡ ಹೆಂಡತಿ ಇಬ್ಬರನ್ನು ನಾನೇ ಅಮೆರಿಕಾ ಕಳಿಸಿದ್ದೆ. ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದ. ಆಗ ನಮ್ಮ ಪರಿಸ್ಥಿತಿ ಈ ರೀತಿ ಇರಲಿಲ್ಲ, ಬದುಕು ಬಹಳ ಸುಂದರವಾಗಿತ್ತು. ಆ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಅದಾದ ಮೇಲೆ ನಮ್ಮವ್ರನ್ನ ಅಲ್ಲಿ ಬಹಳ ಕೆಟ್ಟದಾಗಿ ನಡೆಸ್ಕೊಂಡ್ರು. ನನ್ನ ಮಗ ತುಂಬ ಮೃದು ಹೃದಯದವನು,
ಆ ಹಿಂಸೆ ತಾಳಲಾರದೆ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟ. ಮಗ ಹೋದ್ಮೇಲೆ ಸೊಸೆ ಇಂಡಿಯಾಗ ವಾಪಸ್ ಬಂದ್ಲು. ಅಷ್ಟು ಲವಲವಿಕೆಯಿಂದ ಇರ್ತಿದ್ದ ಹುಡುಗಿ ಪಾಪ ಯಾಕೋ ಒಂಥರ ಮಂಕಾಗ್ಬಿಟ್ಟಿದ್ಲು, ನೊಂದ್ಕೊಂಡ್ಬಿಟ್ಟಿದ್ಲು. ಈ ಕೆಲವು ತಿಂಗಳಿಂದ ಯಾರ್ಯಾರೋ ಮನೆಗೆ ಹೋಗಿ ಬಂದು ಮಾಡ್ತಿದ್ರು. ಅವಳು ಯಾರ್ಯಾರ ಜೊತೆಲೋ ಟೆಲಿಫೋನಲ್ಲಿ ಮಾತಾಡ್ತಾ ಇದ್ಲು. ಸೊಸೆ ಸರಿ ಹೋದ್ರು ಸಾಕು ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಮೂರ್ನಾಲ್ಕು ದಿವಸದಿಂದ ಅವಳು ಕಾಣಿಸ್ತಾ ಇರಲಿಲ್ಲ. ಈ ವಯಸ್ಸಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋ ಶಕ್ತಿ ಕೂಡ ನನ್ನಲ್ಲಿರಲಿಲ್ಲ. ಯಾರು ಫ್ರೆಂಡ್ಸ್ ಮನೆಗೆ ಹೋಗಿರಬೇಕು, ಇವತ್ತು ನಾಳೆನೂ ಬರ್ತಾಳೆ ಅಂದ್ಕೊಂಡೆ. ಆದ್ರೆ ಈಗ ನೀನು ಬಂದು ಹೇಳ್ತಾ ಇದೀಯ ಅವಳು ಸತ್ತೋದ್ಲು ಅಂತ. ಈಗ ನಮ್ಗೆ ಯಾರಪ್ಪ ದಿಕ್ಕು? ನಿಂಗೋಸ್ಕರ ನಾನು ಎಷ್ಟು ತಿಂತ ಕಾಯ್ತಾ ಇದ್ದೀನಿ. ನೀ ಈಗ ಬಂದಿದೀಯ, ನೀನ್ ಮಾತಾಡ್ತಾ ಇದೀಯ, ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ನೋಡಪ್ಪ, ನೀನ್ ಯಾರೋ ಏನೋ ನನಗ್ ಗೊತ್ತಿಲ್ಲ. ನನ್ನ ಮಗ ಸತ್ತಾಗ್ಲಿಂದ ಅವಳ ರೆಪ್ಪೆ ಕೂಡ ಆಡ್ಸಿರ್ಲಿಲ್ಲ. ಆದ್ರೆ ಇವತ್ತು ನಿನ್ನ ಎದುರುಗಡೆ ಮಾತಾಡ್ತಾ ಇದ್ದಾಳೆ. ಆ ದೇವರೇ ನಿನ್ನ ಕಳಿಸಿರ್ಬೇಕು. ಅವಳು ನಿನ್ನ ಮಗ ಅಂತ ತಿಳ್ಕೊಂಡಿದ್ದಾಳೆ. ಅವಳು ನಿರಾಸೆ ಮಾಡಬೇಡಪ್ಪ. ಮಗ ಅಮೆರಿಕದಿಂದ ಮನೆಗೆ ಬಂದಿದ್ದಾನೆ, ಅವನಿಗೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಊಟ ಮಾಡಿಸ್ತೀನಿ. ಹೌದು, ಮಗ ಬಂದಿದ್ದಾನೆ. ನೀನಿವತ್ತಿಲ್ಲೇ ಉಳ್ಕೊಳಪ್ಪ, ಅದೇನಿದ್ರು ಯೋಚನೆ ಮಾಡಿ ಆಮೇಲೆ ತೀರ್ಮಾನ ಮಾಡೋಣ. ಸರಿ. ಆದ್ರೆ ಒಂದು ರಿಕ್ವೆಸ್ಟು, ನೀನು ಇಲ್ಲಿರೋವರೆಗೂ ನನ್ನ ಹೆಂಡತಿ ಮನಸ್ಸಿಗೆ ನೋವು ಉಂಟು ಮಾಡಬೇಡಪ್ಪ, ಪ್ಲೀಸ್. ಸರಿ. ಇಷ್ಟೊಂದು ಎವಿಡೆನ್ಸ್ ಬಿಟ್ಟು ನೀನು ಇನ್ನೋಸೆಂಟ್ ಅಂತ ಅನಿಸ್ಕೊಳ್ಳೋದು ಭಾಳ ಕಷ್ಟ ಇದೆ ಮಗು. ಎಲ್ಲ ಸಾಕ್ಷಿಗಳು ನಿನ್ನ ವಿರುದ್ಧ ಇವೆ ಅನ್ನಿಸ್ತಿದೆ. ನೀನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋದು ತುಂಬ ಕಷ್ಟ ಇದೆ ಮಗು. ನಾನು ಒಂದು ಮಾತು ಹೇಳ್ತೀನಿ. ಮತ್ತೊಂದು ಬಾಂಬ್ ಬೆದರಿಕೆ, ಸರ್ಕಾರದ ಹೃದಯಕ್ಕೆ ಇಡ್ತಾನಂತೆ ಬಾಂಬ್. ನೋಡಿ, ನಾನು ನಿಮ್ ಜೊತೆನೇ ಇದ್ದೀನಿ. ಸುಮ್ಮನೆ ಇಲ್ದಿರೋ ಆರೋಪ ಮಾಡಿ ನನ್ನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ, ನಾನೇ ಯಾಕೆ? ನೋಡು ಮಗು, ನೀನು ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತು, ನಾನು ಅದನ್ನು ನಂಬಬಹುದು. ಆದರೆ ಪ್ರಪಂಚ ಸಾಕ್ಷ್ಯ ಆಧಾರ ಕೇಳುತ್ತೆ. ಹಾಗಾದ್ರೆ ಇದರಿಂದ ಆಚೆ ಬರೋಕ್ಕೆ ಬೇರೆ ದಾರಿನೇ ಇಲ್ವಾ? ನಂಗೋಸ್ಕರ ಅಲ್ಲದೆ ಇದ್ರು ನನ್ನ ತಂದೆಗೋಸ್ಕರ ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಲೇಬೇಕು. ನಾನೇನು ಮಾಡಲಿ? ನೋಡಪ್ಪ, ನನ್ನ ಸೊಸೆಯಿಂದ ನಿನಗೆ ಪರಿಸ್ಥಿತಿ ಬಂದಿರೋದ್ರಿಂದ ನಾನು ನಿನಗೇನಾದರೂ ಮಾಡಲೇಬೇಕು. ಇಲ್ಲದಿದ್ದರೆ ಆ ದೇವ್ರ ಮೆಚ್ಚಲ್ಲ. ನೀನೊಂದು ಕೆಲಸ ಮಾಡು, ನೀನು ನಾಳೆ ಬೆಳಗ್ಗೆನೆ ಮಂಗಳೂರು ಹೊರಟುಬಿಡು. ಮಂಗಳೂರಿನಿಂದ ದುಬೈಗೆ ಹೋಗೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ದುಬೈನಲ್ಲಿ ನನ್ನ ಪರಿಚಯಿಸ್ತಿದ್ದಾರೆ. ನೀನೊಂದು ಸ್ವಲ್ಪ ದಿವಸ ಅಲ್ಲಿರು, ಇದೆಲ್ಲ ತಣ್ಣಗಾದ ಮೇಲೆ ವಾಪಸ್ ಬಂದು ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೋಬಹುದು. ನನ್ನ ಮಾತು ಕೇಳೋ, ನೀನೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಅಂದರೆ ಮೊದಲು ನೀನು ಜೀವಂತವಾಗಿರಬೇಕು. ನಾನು ಹೇಳಿದಷ್ಟು ಮಾಡು, ಯಾವುದಕ್ಕೂ ಯೋಚನೆ ಮಾಡಬೇಡ. ದೇವ್ರಿದ್ದಾನೆ.
ಐ ಗಾಟ್ ಇಟ್. ಇಷ್ಟು ಜನ ಪೊಲೀಸು ಇಂಟೆಲಿಜೆನ್ಸ್ ಇದ್ರು ಎವ್ರಿ ಟೈಮ್ ಅಟ್ಯಾಕ್ ಆದಮೇಲೆ ನಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಯಾಕೆ? ವಾಟ್ ಹ್ಯಾಪನ್ ಟು ಅವರ್ ಇಂಟೆಲಿಜೆನ್ಸ್? ಪ್ರತಿ ಸತಿ ಅಟ್ಯಾಕ್ ಆದಾಗಲೂ ಮೀಡಿಯಾ ಮುಂದೆ ಜನಗಳ ಮುಂದೆ ಹೋಗಿ ಇಲ್ಲ ವಿ ಆರ್ ಎಟ್ ದಿ ಜಾಬ್ ಅಂತ ಎಷ್ಟೊತ್ತಿರಿ ಹೇಳೋದು? ನಾಚಿಕೆ ಆಗ್ಬೇಕು ನಮಗೆಲ್ಲ. ಈಗ ನೋಡಿ, ಈ ಅಟ್ಯಾಕ್ಗೂ ಮುಂಚೆ ಮೇಲ್ ಕಳಿಸಿ ತಾಕತ್ತಿದ್ರೆ ಹಿಡೀರಿ ಅಂತ ಹೆದರಿಸ್ತಾ ಇದ್ದಾನೆ. ಟೆರರಿಸ್ಟ್ ಅಟ್ಯಾಕ್ ಆದರೆ ಜನ ಅವರನ್ನು ಬೈಯೋದಿಲ್ಲ, ತಿಳ್ಕೊಳ್ಳಿ, ನಮ್ಮನ್ನು ನುಗ್ಗಿತಾರೆ. ಸರ್, ನಿಮ್ಮ ಆರ್ಡರ್ಗೋಸ್ಕರ ಕಾಯ್ತಾ ಇದ್ದೀವಿ ಸರ್. ಓಕೆ, ಐ ಎಮ್ ಇಶ್ಯೂಯಿಂಗ್ ಶೂಟ್ ಇಟ್ ಸೈಡ್ ಆರ್ಡರ್. ನಮ್ಮ ಟಾರ್ಗೆಟು ಆಂಟೋನಿ. ಅವನ ಇಮೇಲ್ ಬಂದಷ್ಟೇ ಫಾಸ್ಟಾಗಿ ನಮ್ಮ ಬುಲೆಟ್ ಅವನ ಎದೆ ಒಳಗಿಳಿಬೇಕು. ಬೈ ಟುಮಾರೋ ಮಾರ್ನಿಂಗ್ ಐ ವಾಂಟ್ ಹಿಮ್ ಡೆಡ್. ವೆರ್ ಇಸ್ ಖಾನ್? ಆಸ್ಕ್ ಹಿಮ್ ಟು ರಿಪೋರ್ಟ್ ಮೈ ಇಮಿಡಿಯೇಟ್ಲಿ. ಮಗು, ಕಾಫಿ ತಾ. ಮಗು, ಇವತ್ತು ನಾನೇ ನಿನಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ, ಸರಿನಾ? ನೋಡು ಮಗು, ಇದು ನನ್ನ ಮಗನ ಬಟ್ಟೆ, ವಾಚು. ಹೀಗೆ ಮಗನೂ ಇಲ್ಲ, ಸೊಸೆಯೂ ಇಲ್ಲ, ನಿನಗಾದರೂ ಉಪಯೋಗವಾಗಲಿ, ತಗೋ ಮಗು. ನನ್ನ ಕೈಯನ್ನು ಸ್ವಲ್ಪ ತಗೊಳ. ಅದು ಸರಿ ತಾತ, ನಾನು ಮಂಗಳೂರು ತನಕ ಹೋಗೋದಾಗ ಎಲ್ಲ ಕಡೆ ಪೊಲೀಸ್ ಹುಡುಕ್ತಿದ್ದಾರೆ. ಮಗು, ಬಸ್ನಲ್ಲಿ ಹೋಗೋದು ಬಹಳ ಕಷ್ಟ. ಇದು ನನ್ನ ಮಗ ಬಹಳ ಇಷ್ಟಪಟ್ಟು ತಗೊಂಡಿದ್ದ ಬೈಕನ್ ಕೀ ಇಟ್ಕೋ. ಬೈಕು ಹೊರಗಡೆ ಇದೆ. ಈ ಬ್ಯಾಗ್ನಲ್ಲಿ ಇಡೀ ದಿವಸಕ್ಕಾಗೋಷ್ಟು ಊಟ ಇದೆ. ಈ ಮೊಬೈಲ್ ನಿನ್ನ ಹತ್ರ ಇಟ್ಕೋ. ಆ ಬೈಕ್ ಮೇಲೆ ಹೇಗಾದರೂ ಮಂಗಳೂರು ಸೇರಿಕೊಂಡು ಸೇರಿದ ತಕ್ಷಣ ನನಗೊಂದು ಫೋನ್ ಮಾಡಿಬಿಡು. ನನಗಿಷ್ಟೇ ಸಹಾಯ ಮಾಡೋಕ್ಕಾಗೋದ ಮಗು, ಹೋಗ್ಬಾ, ಒಳ್ಳೇದಾಗ್ಲಿ. ನಿಮ್ಮ ಈ ಹೆಲ್ಪ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಮಗ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ, ನಾನಿದ್ದೀನಿ.
Just give me half an hour. After that, it is all yours. Okay, sir. ಈ ಬಾಂಬ್ ಬ್ಲಾಸ್ಟಲ್ಲಿ ನಿನ್ನಿಂದ ಎಷ್ಟು ಜನರ ಜೀವ ಹೋಗಿದೆ, ಎಷ್ಟು ಜನರ ಪ್ರಾಣ ಉಳಿದಿದೆ ಅಂತ ನಿನಗೇನಾದರೂ ಗೊತ್ತಾ? ನಾನು ನಿಮ್ಗೇನು ಹೇಳಿದ್ರು ನೀವು ನನ್ನ ನಂಬಲ್ಲ ಸರ್. ನಂಬಿಕೆಗಿಂತ ಸತ್ಯ ಮುಖ್ಯ. ಏನಾಯಿತು ಅಂತ ಪೂರ್ತಿ ಸತ್ಯ ನಿನಗೆ ಗೊತ್ತು, ನನಗೆ ಗೊತ್ತಿರೋದು ಅರ್ಧ ಸತ್ಯ ಮಾತ್ರ. ಅದನ್ನು ನಾನು ಹೇಳ್ತೀನಿ, ಮಿಕ್ಕಿದ್ದನ್ನು ನೀನು ಹೇಳಬೇಕು. ನನಗೇನು ಗೊತ್ತಿಲ್ಲ ಸರ್. ಈ ಬಾಂಬ್ ಬ್ಲಾಸ್ಟಲ್ಲಿ ಉಪಯೋಗಿಸಿದ್ದು ಲಿಕ್ವಿಡ್ ಬಾಂಬ್. ಈ ಲಿಕ್ವಿಡ್ ಬಾಂಬು ಯಾವ ಮೆಟಲ್ ಡಿಟೆಕ್ಟರ್ಗೂ ಡಿಟೆಕ್ಟ್ ಆಗೋದಿಲ್ಲ. ಪ್ರತಿ ಬಾಂಬ್ಗೂ ಮೂರು ಪಾರ್ಟ್ಸ್ ಇರುತ್ತೆ, ಇನಿಷಿಯೇಟರ್, ಎಕ್ಸ್ಪ್ಲೋಸಿವ್, ಡಿಟನೇಟರ್. ಈ ಡಿಟನೇಟರು ನಮ್ಮ ಪಿಸ್ತೂಲಲ್ಲಿ ಟ್ರಿಗರ್ ಇರುತ್ತಲ್ಲ ಹಾಗೆ. ಈ ಡಿಟನೇಟರ್ ಇಲ್ಲದೆ ಲಿಕ್ವಿಡ್ ಬಾಂಬು ಬ್ಲಾಸ್ಟ್ ಆಗೋದೇ ಇಲ್ಲ. ಆ ಹುಡುಗಿ ಈ ಡಿಟನೇಟರ್ನ ಎಲ್ಲೋ ಕಳ್ಕೊಂಬಿಟ್ಟಿದ್ಲು ಅನ್ಸುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಈ ಲಿಕ್ವಿಡ್ ಬಾಂಬ್ ಡಿಟನೇಟರ್ನ ನಾವು ದಿನಾ ಉಪಯೋಗಿಸುವಂಥ ವಸ್ತುಗಳು, ಹೇರ್ ಸ್ಪ್ರೇ, ಪರ್ಫ್ಯೂಮು, ಐಪಾಡ್ ಸೆಲ್ಲು, ಕ್ಯಾಮ್ರಾ, ಇದರಿಂದ ತಯಾರು ಮಾಡ್ಬೋದು. ನಿನ್ನಂಥ ಕಾಮನ್ ಮ್ಯಾನ್ಗಿದೆಲ್ಲ ಗೊತ್ತಿರಲ್ಲ ಅಂತ ಹೇಳಿ ಆ ಹುಡುಗಿ ನಿನ್ನ ಮಾಲಕ್ ಕರ್ಕೊಂಡೋಗಿ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಇದನ್ನೆಲ್ಲ ಪರ್ಚೇಸ್ ಮಾಡಿದ ಮೇಲೆ ಯಾಕೆ ಅವಳು ಹೈದರಾಬಾದ್ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಮಾಡಲಿಲ್ಲ ಅಂತ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ಆ ರಾತ್ರಿ ಆ ಹುಡುಗಿಗೆ ಡಿಟನೇಟರ್ ಮಾಡ್ಕೊಳ್ಳೋದಕ್ಕೆ ನೀನು ಟೈಮೇ ಕೊಟ್ಟಿಲ್ಲ. ನಾನು CCTV ಫುಟೇಜ್ ನೋಡಿದಾಗ, ನೀನು ಟಿಕೆಟ್ ತರೋದಕ್ಕೆ ಕೌಂಟರ್ ಹತ್ರ ಹೋದಾಗ ಆ ಹುಡುಗಿ ಕಾಣಿಸ್ಲಿಲ್ಲ. ಪ್ರಾಬಬ್ಲಿ ಬಾತ್ರೂಮ್ ಒಳಗೆ ಹೋಗಿ ಡಿಟನೇಟರ್ನ ರೆಡಿ ಮಾಡಿಕೊಂಡ್ಲು ಅನ್ಸುತ್ತೆ. ರೆಡಿ ಮಾಡಿಕೊಂಡು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ತಿರುಪ್ತಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ಲು ಅಂತ ಕಾಣಿಸುತ್ತೆ. ಆಗ ನೀನು ಹೋಗಿ ಅವಳನ್ನ ಎಳ್ಕೊಂಡು ಬಂದೆ. ಯಾಕೆ? ತಿರುಪತಿ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಗಿದ್ರೆ ಈಗ ಸತ್ತಿದ್ದಕ್ಕಿಂತ ಹೆಚ್ಚು ಜನ ಸಾಯ್ತಾ ಇದ್ರು. ನೀನದನ್ನ ತಪ್ಪಿಸಿದ್ಯಾ. ಇವಳನ್ನ ಕಳಿಸ್ತವರು ಇವಳ ಕೈಯಲ್ಲಿ ಆ ಕೆಲಸ ಆಗಲ್ಲ ಅಂತ ಇನ್ನೊಬ್ಬ ಸೂಸೈಡ್ ಬಾಂಬರ್ನ ಕಳಿಸ್ತಾರೆ. ಅವನೇ ಮುಂಬೈ ಎಕ್ಸ್ಪ್ರೆಸ್ ಇಂದ ಬಂದು ಇಳಿದು ನೋಟಿಫೈಡ್ ಟೆರರಿಸ್ಟ್ ಅಲ್ಲಿ ಅವನು ಕೂಡ ಒಬ್ಬ. ಆ ಹುಡುಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಅವಳು ನಿನ್ನ ಹಾಗೆ ಇನ್ನೋಸೆಂಟ್ ಅಂತ ಗೊತ್ತಾಯ್ತು. ನಿಂತರ ಆ ಹುಡುಗಿ ತರ ಅದು ಎಷ್ಟೋ ಜನ ಇನ್ನೋಸೆಂಟ್ಸು ಈ ಟೆರರಿಸಂ ಟ್ರ್ಯಾಪಲ್ಲಿ ಸಿಕ್ಕಾಕ್ಕೊಂಡು ಸಾಯ್ತಾ ಇದ್ದಾರೆ. ನನಗೆ ಗೊತ್ತಿರೋದು ಈ ಅರ್ಧ ಮಾತ್ರ. ಈ ಮೂರು ದಿನದಲ್ಲಿ ನೀನೇ ನಡೀತು ಅಂತ ಡೀಟೇಲ್ ಆಗಿ ನೀನು ನನಗೆ ಹೇಳಬೇಕು. ಕಮ ಟೆಲ್ ಮಿ. ನೀನು ಹೇಳಿದ್ರೇ ಐ ಕ್ಯಾನ್ ಹೆಲ್ಪ್ ಯು. ಕಮಾನ್ ಟೆಲ್ ಮಿ. ಕಮಾನ್, ಯಾಕೆ ಯೋಚನೆ ಮಾಡ್ತಿದ್ಯಾ ಹೇಳು ಹೇಳು. ಅದು ಅವ್ರು ನನಗೆ ಮಾಡಿಸಿದ ಕೊನೆ ಸ್ನಾನ. ಹೊಸ ಬಟ್ಟೆ ಕೊಟ್ರು, ಒಳ್ಳೆ ಊಟ ಕೊಟ್ರು. ಅಂಬಾರಿ ಅಂತ ಗಾಡಿಲಿ ನನ್ನನ್ನು ಕಳಿಸ್ಕೊಟ್ರು.
ಎಲ್ಲ ಕಡೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಬೇಕು ಅಂತೇನಿಲ್ಲ, ಒಬ್ಬನ ಸೂಯಿಸೈಡ್ ಬಾಂಬರ್ ಮಾಡೋದು ಕೂಡ ಬುದ್ಧಿವಂತಿಕೆನೆ. ಪ್ರಪಂಚದಲ್ಲಿ ಡೆಡ್ಲಿಯೆಸ್ಟ್ ವೆಪನ್ ಅಂದರೆ ಹ್ಯೂಮನ್ ಬ್ರೈನ್. ನಿನ್ನ ಹಣೆ ಬರ ಚೆನ್ನಾಗಿದೆ ಮಗು, ಬದುಕ್ಬಿಟ್ಟಿದೀಯ. ಈ ಸಾರಿ ನನ್ನ ಪ್ಲಾನ್ ಫೇಲ್ ಆಗಿದೆ, ಪರವಾಗಿಲ್ಲ, ನಿನ್ನಂಥ ಭಾಳ ಜನ ಸಿಗ್ತಾರೆ ಬಿಡು ನನಗೆ. ನಿನ್ನಂಥವನು ಈ ಥರ ಕೆಲಸ ಮಾಡೋಕ್ಕೆ ಹೋದಾಗೆಲ್ಲ ನನ್ನಂಥ ಒಬ್ಬ ಕಾಮನ್ ಮ್ಯಾನ್ ಬಂದು ತಡಿತಾನೆ. ಆ ಹುಡುಗಿ ಕೂಡ ನನ್ನ ಥರನೇ ಇನ್ನೋಸೆಂಟು, ನಿನ್ನಿಂದಾಗಿ ಅದೆಷ್ಟು ಅಮಾಯಕರು ಸಾಯ್ತಾರೋ. ನೀನು ಪ್ರಪಂಚದ ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೆ ಇರು, ನಾನು ಬಂದು ನಿನ್ನ ಹಿಡಿತೀನಿ. ಮೊದಲು ನನ್ನ ಹೆಸರೇನು ಅಂತ ತಿಳ್ಕೊ, ಆಮೇಲೆ ನನ್ನ ಹುಡುಕುವಂತ. ನಿಂಗೆ ಯಾವ ಹೆಸರು, ಯಾವ ಜಾತಿ, ಯಾವ ಮತ ಈ ಟೆರರಿಸಂ ಅನ್ನೋದಕ್ಕೆ ಯಾವ ಜಾತಿಯವರು ಕಾರಣರಲ್ಲ. ನಿನ್ನಂತವನು ಎಲ್ಲೋ ಕುತ್ಕೊಂಡು ಮಾಡೋದಕ್ಕೆ ಎಷ್ಟೊಂದು ಜನ ಅಮಾಯಕರು ಬಲಿಯಾಗ್ತಿದ್ದಾರೆ. ಒಂದು ವಿಷಯ ಹೇಳು, ನಿಜವಾಗ್ಲೂ ಹುಡುಗಿಗೆ ಮದುವೆ ಆಗಿತ್ತ? ಖಂಡಿತವಾಗಿಯೂ ಇಲ್ಲ, ಅವೆಲ್ಲ ಸುಳ್ಳು, ಅವೆಲ್ಲ ನಿಜ ಅಂತಾನೆ ನಾನು ನಂಬಿಸೋದ್ರಲ್ಲಿ ನಾನು ಗೆದ್ದೆ. ಆದ್ರೆ ನನ್ನ ಕೆಲಸ ಅರ್ಧ ಆಗೋಯ್ತು, ನೀನು ಬದುಕ್ಬಿಟ್ಟೆ. ನನ್ನ ಮುಂದಿನ ಕೆಲಸದಲ್ಲಿ ದೇವ್ರು ನನ್ನ ಜೊತೆ ಇರ್ತಾನೆ. ನಿನ್ನಂತವನ್ ಮಾಡೋ ಈ ಕೆಲ್ಸಗಳಿಗೆ ಆ ದೇವ್ರ ಹೆಸರು ಬೇರೆ ಉಪಯೋಗಿಸ್ತೀರ. ನಿಮ್ ಪಾಪ ಪುಣ್ಯನೆಲ್ಲ ಆ ದೇವ್ರು ನೋಡ್ಕೋತಾನೆ, ಆದ್ರೆ ನಿಮ್ಮನ್ನೆಲ್ಲ ಆ ದೇವ್ರ ಹತ್ರ ಕಳ್ಸೋದು ಮಾತ್ರ ನಾನೇ. ದೇವ್ರು ಒಳ್ಳೇದು ಮಾಡ್ಲಿ ಮಗು. ಸರ್, ಈ ಮೂರು ದಿನದಲ್ಲಿ ಏನೇನು ನಡೀತು, ನಾನು ಒಳ್ಳೆಯವನೋ ಕೆಟ್ಟವನೋ ಅದನ್ನು ನಿಮಗೆ ಗೊತ್ತಿದೆ. ಆದರೆ ಇನ್ನು ಮುಂದೆ ಅವ್ರು ಎಲ್ಲೆಲ್ಲಿ ಬಾಂಬ್ ಇಡ್ತಿದ್ದಾರೆ ಅಂತ ನನಗೆ ಗೊತ್ತಿದೆ. ನೀವು ನನಗೆ ಸಾಥ್ ಕೊಟ್ಟರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಎಷ್ಟು ದಿನ ನಿನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇದ್ದೆ, ಈಗ ಅಮಾಯಕರ ಜೀವ ಉಳಿಸೋದಕ್ಕೆ ಓಡ್ತೀನಿ ಅಂತೀಯ? ಗೋ ರನ್. ಥ್ಯಾಂಕ್ ಯು ಸರ್. ನೋ, ಲೆಟ್ ಹಿಮ್ ರನ್. ರೈಲು ಬಾಂಬ್ ಸ್ಫೋಟದ ಮುಖ್ಯ ಶಂಕಿತ ಐಟಿ ಉದ್ಯೋಗಿ ಆಂಟನಿ ಡಿಸೋಜಾ ಸಹಕಾರದಿಂದ ದೇಶದ ಹಲವೆಡೆ ಸ್ಫೋಟಗಳನ್ನು ತಡೆದ ರಾಷ್ಟ್ರೀಯ ತನಿಖಾ ದಳ. ನೂರಾರು ಜನರ ಮಾರಣ ಹೋಮ ತಪ್ಪಿಸಿದ ಆಂಟನಿ ಡಿಸೋಜಾಗೆ ಜನರಿಂದ ಪ್ರಶಂಸೆ. ರೈಲು ಬಾಂಬ್ ಸ್ಫೋಟದ ಆರೋಪ ಪಟ್ಟಿಯಿಂದ ಆಂಟನಿ ಹೆಸರನ್ನ ಕೈಬಿಡುವಂತೆ ಒತ್ತಾಯ. ಅಷ್ಟೇ ಅಲ್ಲ, ರಾಷ್ಟ್ರೀಯ ತನಿಖಾ ತಂಡದಿಂದ ಆಂಟನಿಗೆ ಕ್ಲೀನ್ ಚಿಟ್. ಇದರೊಂದಿಗೆ ಹಲವು ಶಂಕಿತ ಉಗ್ರರನ್ನ ಸೆರೆಹಿಡಿಯಲಾಗಿದ್ದು ನಾಲ್ವರು ಸೂಸೈಡ್ ಬಾಂಬರ್ಗಳಿರುವುದಾಗಿ ಹೇಳಲಾಗ್ತಿದೆ. ಇನ್ನು ತಲೆ ತಪ್ಪಿಸಿಕೊಂಡಿರುವ ಸಂಚಿನ ಮಾಸ್ಟರ್ ಮೈಂಡ್ ಅನ್ನ ಸೆರೆಹಿಡಿಯೋಕೆ ಕೇಂದ್ರ ಸರ್ಕಾರದಿಂದ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ.